ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ದಶಾಭುಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ಇವತ್ತು ಸ್ವಲ್ಪ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಹೇಗೆ ದಶಾಭುಕ್ತಿ ಎಲ್ಲ ಕೆಲಸ ಮಾಡ್ತಾ ಇಲ್ವಾ, ರಾಹು ದಶೆಯ ಬಗ್ಗೆ ಹೇಳಿದೆ ನಿಮಗೆ, ಕೇತು ದಶೆಯ ಬಗ್ಗೆ ಹೇಳಿದೆ. ಕೇತುದಶೆ ವಿಶೇಷವಾಗಿ ಅದು ಅಷ್ಟಮ ಸ್ಥಾನದ ಅಧಿಪತಿ ಅಲ್ವಾ. ಕೇತು ನೈಸರ್ಗಿಕ ಜನ್ಮಗುಂಡಲಿಯ ವೃಶ್ಚಿಕ ರಾಶಿಯ ಅಧಿಪತಿ ಆತ. ಯಾವಾಗ ಕೇತು ದಶೆ ನಡೆಯುತ್ತೆ ಯಾವುದೇ ಲಾಭಗಳಾಗೋದಿಲ್ಲ. ಹೋದ ಎಪಿಸೋಡಲ್ಲಿ ಹೇಳಿದ್ದೇನೆ ನಿಮಗೆ, ಕೆಲವೊಮ್ಮೆ ಆಧ್ಯಾತ್ಮಕ್ಕೆ ದೂಡ್ತಾನೆ. ಕೇತು ಏನಿದ್ರು ಸನ್ಯಾಸಿ ಆತ, ಓಕೆ, ಆತ ಸನ್ಯಾಸಿ. ಅದರಿಂದಾಗಿ ಆತ ನಿಮ್ಮನ್ನು ಸನ್ಯಾಸಿ ಮಾಡಲಿಕ್ಕೇ ಹೊರಟಂತಿರ್ತದೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ಸನ್ಯಾಸಿ ಮಾಡಿಬಿಡ್ತೇನಂತ, ಎಲ್ಲವನ್ನ ಯಾವುದು ಬೇಡ ಅಂತ, ಜೀವನದಲ್ಲಿ ಆಧ್ಯಾತ್ಮದಲ್ಲಿ ಹೋಗು, ಸನ್ಯಾಸಿಯಾಗಿ. ಈ ರೀತಿಯಾಗಿ ಕೇತು ನಿಮಗೆ ಪ್ರಚೋದನೆಯನ್ನು ನೀಡ್ತಾನೇ ಇರ್ತಾನೆ. ಅವನಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ನಡೀಲಿಕ್ಕೆ ಪ್ರಾರಂಭ ಮಾಡಿದರೆ ಡೆಫಿನೆಟಾಗಿ ಲೈಫಲ್ಲಿ ಏನಾಗುತ್ತೆ, ಒಳ್ಳೆ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆನಂತರ ಹೇಗೆ ನೀವು ಮನದ ಇಚ್ಛೆಗಳನ್ನು ದೂರ ಇರಿಸ್ತೀರಾ, ಅದೇ ರೀತಿ ಕೇತು ಅತ್ಯುತ್ತಮವಾದ ಫಲವನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ, ಓಕೆನಾ. ಯಾವಾಗ ತುಂಬ ಇಚ್ಛೆಗಳನ್ನು ಇಟ್ಟುಕೊಂಡು ಹೋಗ್ತೀರಾ, ಫಾರ್ ಎಕ್ಸಾಂಪಲ್, ಕೇತು ಯಾವ ಭಾವದಲ್ಲಿರ್ತಾನೋ ಆ ಭಾವಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಈಗ ಕೇತು ಎರಡನೇ ಮನೆಯಲ್ಲಿದ್ದಾನೆ, ಹಣಕಾಸಿನ ಬಗ್ಗೆ ವಿಶೇಷ ಮೋಹ ಉಂಟಾದರೆ ಖಂಡಿತ ಕೇತು ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ. ಅದೇ ಹಣಕಾಸು ಬಂದರೆ ಬರಲಿಪ್ಪ, ಬರ ಇದ್ರೂ ಪರವಾಗಿಲ್ಲ ಅಂತ ಮನೋಸ್ಥಿತಿಯನ್ನು ಬೆಳೆಸ್ಕೊಂಡಾಗ ಕೇತು ಅತ್ಯುತ್ತಮ ರೀತಿಯಲ್ಲಿ ಹಣವನ್ನು ಕೊಡಬಲ್ಲ. ಏನಿದ್ರೂ ಉಲ್ಟಾ ಕೆಲಸ ಮಾಡ್ತಾನೆ ಕೇತು, ಓಕೆನಾ. ಸೊ ಇದನ್ನು ನೆನ್ಬಿಟ್ಕೊಳ್ಬೇಕು. ಯಾವಾಗ ಕೇತು ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮಗೆ ಅತ್ಯುತ್ತಮವಾದ ಸ್ಟೆಬಿಲಿಟಿಯನ್ನು ಕರುಣಿಸಬಲ್ಲ, ಒಳ್ಳೆ ಸ್ಥಿರತೆಯನ್ನು ಕರುಣಿಸಬಲ್ಲ ಪ್ರತಿಯೊಂದು ವಿಚಾರದಲ್ಲೂ. ಅದು ಹಣಕಾಸು ಇರ್ಬೋದು, ಆರೋಗ್ಯ ಇರ್ಬೋದು, ಕೌಟುಂಬಿಕ ಜೀವನ ಇರ್ಬೋದು, ವೈವಾಹಿಕ ಜೀವನ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಸ್ಟೆಬಿಲಿಟಿಯನ್ನು ಆತ ನೀಡಬಲ್ಲ. ಅದೇ ಕೇತು ಸರಿ ಇಲ್ಲ ಅಂದರೆ ನಿಮಗೆ ಬ್ಲ್ಯಾಕ್ ಡಾಟ್ ಕೂಡ ಕೊಡಬಲ್ಲ. ಬ್ಲ್ಯಾಕ್ ಡಾಟ್ ಅಂದರೆ ನಿಮ್ಮ ಹೆಸರು ಹಾಳಾಗುತ್ತೆ. ಎಲ್ಲೊಂದು ಕಡೆ ಕೇತು ಅಂದರೆ ಮಚ್ಚೆ, ಮಚ್ಚೆಗಳು ಅಲ್ವ ಬ್ಲ್ಯಾಕ್ ಡಾಟ್. ಸೊ ಬ್ಲ್ಯಾಕ್ ಡಾಟನ್ನು ನಿಮ್ಮ ಜೀವನದಲ್ಲಿ ಹಾಕಬಲ್ಲ. ಇದರ ಬಗ್ಗೆ ತುಂಬ ಗಮನ ಕೊಡಬೇಕು. ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಕೇತು ದಶೆ ನಡೆಯುವಾಗ, ಓಕೆನಾ. ಇನ್ನೇನು ಮಾಡ್ತಾನೆ ಕೇತು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ದಯಾನಂದ ಅಂತ, ಕಾಸರಗೋಡಿಂದ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? 7/3/1994. ಓಕೆ. ಸಮಯ? ಸಮಯ ಗೊತ್ತಿಲ್ಲ ಸರ್. ಸಮಯ ಗೊತ್ತಿಲ್ಲ. ಜಾತಕ ಇಲ್ಲ ನಿಮ್ದು? ಜಾತಕ ಇಲ್ಲ ಸರ್. ಜಾತಕ ಇಲ್ಲ, ಸಮಯ ಗೊತ್ತಿಲ್ಲ, ಜಾತಕ ಇಲ್ಲ, ಸಮಯ ಗೊತ್ತಿಲ್ಲ, ಈಗಿನ ಸಮಯ ಹಾಕಿಬಿಡ್ತೀನಿ ನಾನು, ಓಕೆನಾ. ಈಗ ಪ್ರಶ್ನೆ ನೀವೇ ಮಾಡ್ಬೇಕು ಸರ್, ಓಕೆನಾ. ಈಗ ಏನಾದ್ರೆ ಪೂರ್ವಾಷಾಢ ನಕ್ಷತ್ರ ಧನುರಾಶಿ ಬಂದುಬಿಟ್ಟಿದೆ, ಈಗ ಕುಜ ದಶೆ ನಡೀತೊಂಟಿದ್ರಲ್ಲಿ, ಕುಜ ದಶೆ ನಡೆಯುವಾಗ ವಿಶೇಷವಾಗಿ ಏನಾಗುತ್ತೆ, ಕೆಲಸದಲ್ಲಿ ಅನ್ಸ್ಟೇಬಿಲಿಟಿ ಬರುತ್ತೆ ಅಂತ ಇಂಡಿಕೇಶನ್ ಇದೆ. ನಿಮ್ಗೆ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ. ನಾವು ಉದ್ಯೋಗದ ಬಗ್ಗೆ ಏನು ತಿಳ್ಕೊಳ್ಬೇಕು ಅದರಲ್ಲಿ? ಉದ್ಯೋಗದಲ್ಲಿ ಹಣಕಾಸಿನ ಉದ್ಯೋಗದಲ್ಲಿ ಓಕೆ. ನಿಮ್ಮ ಸ್ವರ ಕೇಳಿಸ್ತಾ ಇಲ್ಲ ಸರಿಯಾಗಿ. ನಾನು ಹೇಳೋದಾದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಸ್ವರವನ್ನು ವೀಕ್ಷಣೆ ಮಾಡಿದಾಗ ಉದ್ಯೋಗದಲ್ಲಿ ಹಣಕಾಸು ಬರ್ತಾ ಇಲ್ಲ, ಸ್ಟೇಬಿಲಿಟಿ ಇಲ್ಲ ಅಂತ ಅಲ್ವಾ? ಸೊ ಓಕೆ, ಅದನ್ನು ಹೇಳಿದ್ದು ನಾನು. ಓಕೆ, ಇಲ್ಲಿ ಏನು ಮಾಡಬೇಕು, ಸಣ್ಣ ರೆಮಿಡಿ ಹೇಳಿಕೊಡ್ತೇನೆ ನಿಮಗೆ. ಸೊ ಅದನ್ನು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ ನಿಮಗೆ. ಬಟ್ ನಿಮಗೆ ತುಂಬ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಯಾಕಂದರೆ ನಿಮ್ಮ ಸ್ವರ ಬರ್ತಾ ಇಲ್ಲ. ಸ್ವರ ವಿಶುದ್ಧಿ ಚಕ್ರ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಉಂಟು, ಗುರು ಡಿಸ್ಟರ್ಬೆನ್ಸ್ ಇದ್ದಾನೆ. ಮನೆಯಲ್ಲಿ ನಿಮ್ಮ ಸೌತ್ ವೆಸ್ಟ್ ಕಾರ್ನರ್ ಮತ್ತು ನಾರ್ತ್ ಈಸ್ಟ್ ಕಾರ್ನರ್ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರುವಂಥದ್ದು, ಅದನ್ನೆಲ್ಲ ಸರಿ ಮಾಡ್ಕೊಳ್ಬೇಕು ನೀವು. ಆಗ ಹೋಗಿ ಎಲ್ಲೊಂದು ಕಡೆ ಸ್ಟೆಬಿಲಿಟಿ ಬರ್ಬೋದು. ಆದರೂ ಕೂಡ ಈಗ ಏನಾಗುತ್ತೆ, ನಿಮಗೆ 20 ಸೀರೀಸ್ ನಡೀತೊಂಡು, 20 ಸೀರೀಸ್ ಏನು ಚೆನ್ನಾಗಿ ಕೆಲಸ ಮಾಡ್ತದನ್ನ ನಿಮಗೆ. 20 ಸೀರೀಸ್ ಅಂದರೆ ಈಗ 20 ರಿಂದ 29 ರನ್ನಿಂಗ್ ಆಗ್ತೊಂಡು, ಈಗ 27 ರನ್ನಿಂಗ್ ಆಗ್ತೊಂಡು, ಇನ್ನೂ 2 ವರ್ಷ ಇದೆ. ನಿಮಗೆ ತುಂಬ ಒಳ್ಳೆಯ ರಿಸಲ್ಟ್ ಯಾವಾಗ ಬರುತ್ತೆ, ನಿಮಗೆ 30 ಸ್ಟಾರ್ಟ್ ಆಗಬೇಕು. 30 ಸ್ಟಾರ್ಟ್ ಆದ ನಂತರ ಈ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ಬರೋ ಸಾಧ್ಯತೆ. ಈಗಿನ ಮಟ್ಟದಲ್ಲಿ ನೋಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ, ನಿಮಗೆ ಎಲ್ಲೊಂದು ಕಡೆ ಮನೆಯಲ್ಲಿನೇ ಚಿಂತೆ, ಮನೆಯಲ್ಲಿನೇ ವಿಪರೀತ ರೀತಿಯಲ್ಲಿ ತೊಂದರೆಗಳು ಇರ್ತವೆ ಅಂದರೆ ಇಂಡಿಕೇಶನ್ ಸರ್. ನಿಮ್ಮ ಮನೆಯೇ ಸರಿ ಇಲ್ಲ, ಮನೆಯಲ್ಲೇ ಆರೋಗ್ಯದ ಸಮಸ್ಯೆಗಳೆಲ್ಲವೂ ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸರ್, ಅಲ್ವಾ? ಸೊ ಏನು ಮಾಡಬೇಕು ನೀವು? ಕಪ್ಪು ಉದ್ದು ಗೊತ್ತಾ ಸರ್ ನಿಮಗೆ? ಕಪ್ಪು ಉದ್ದು ಗೊತ್ತಾ ಸರ್? ಅದರಿಂದ ನಿವಾಳಿಸ್ಬೇಕು ಸರ್. ಒಂದು ಹಿಡಿ ಕಪ್ಪು ಉದ್ದಿಂದ ಇಡೀ ದೇಹಕ್ಕೆ ತಲೆಯಿಂದ ಕಾಲಿನವರೆಗೆ 7 ಸುತ್ತು ನಿವಾಳಿಸಿ ತೆಗೆದು ಅದನ್ನು ಒಂದು ಬಟ್ಟಲಿಟ್ಟು ಆ ಕಪ್ಪು ಉದ್ದಿಗೆ ನೀರನ್ನು ಹಾಕಿ ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಬೇಕು. ಇದನ್ನು ಪ್ರತಿದಿನ ಸೂರ್ಯ ಅಸ್ತ ಆದ ನಂತರ ಸಂಜೆ 7 ಗಂಟೆ ಹೊತ್ತಿಗೆ ಮಾಡಬೇಕು. ಇದನ್ನು 41 ದಿವಸ ಮಾಡ್ಕೊಳ್ಳಿ ಸರ್, ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಳ್ಳೆಯದಾಗಲಿ ದಯಾನಂದ ಅವರೇ, ಓಕೆನಾ? ಒಳ್ಳೆಯದಾಗಲಿ ಸರ್, ಹೋಗ್ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ರೈಟ್, ಓಕೆ, ಬಂದ ಮೇಡಮ್. ಸೊ ಕೇತು ಇನ್ನೇನಪ್ಪ ಮಾಡ್ತಾನೆ, ಕೇತು ನಿಮ್ಮ ತಂದೆಯ ಆರೋಗ್ಯವನ್ನು ಕೆಡಿಸಬಲ್ಲ. ಕೇತು ದಶೆ ನಡೆದಾಗ
ನಿಮ್ಮ ತಾಯಿಯ ಹೊಟ್ಟೆಯಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಥವಾ ತಾಯಿಯ ಹೊಟ್ಟೆಯಲ್ಲಿ ಒಂದು ಒಂದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂತೆ ಅಥವಾ ಅವ್ರಿಗೆ ಏನಾದರೂ ಆಪರೇಷನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಮಕ್ಕಳೇನಾದರೂ ದೊಡ್ಡವರಾಗಿದ್ದರೆ ಅವರು ಏನಾದರೂ ಆಸ್ತಿ ಮಾಡಲಿಕ್ಕೆ ಹೊರಟರೆ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಒಡಹುಟ್ಟಿದವರು ಯಾರಾದರೂ ಇದ್ದರೆ ಅವರ ಒಂದು ಆರೋಗ್ಯದಲ್ಲಿ ಗುಣಪಡಿಸಲಿಕ್ಕೆ ಆಗದಂಥ ಕಾಯಿಲೆಗಳು ಸ್ಟಾರ್ಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮ್ಮ ಪಾರ್ಟ್ನರ್ನ ಕುಟುಂಬ ಏನಿರ್ತದೆ, ನಿಮ್ಮ ಪಾರ್ಟ್ನರ್ ಅಂದರೆ ನೀವು ಗಂಡಾದರೆ ಹೆಣ್ಣು, ಹೆಣ್ಣಾದರೆ ಗಂಡು, ಅಂದರೆ ನಿಮ್ಮ ಅತ್ತೆ ಮನೆ ಅಲ್ವಾ, ಸೊ ಅತ್ತೆ ಮನೆ ಅಂದರೂ ಕೂಡ ಎಂಟನೇ ಮನೆ, ಓಕೆ. ಸೊ ಅವರಲ್ಲಿ ಆರೋಗ್ಯದ ಸಮಸ್ಯೆಗಳು ಬರ್ಬೋದು, ಆ ಕುಟುಂಬದಲ್ಲಿ ಆರೋಗ್ಯದ ಸಮಸ್ಯೆಗಳು. ಅನಂತರ ಸ್ಟೇಬಿಲಿಟಿಗೆ ಸಂಬಂಧ ತೊಂದರೆ, ಹಣಕಾಸಿನ ತೊಂದರೆಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ನಡೆಯುವಂಥ ಸಾಧ್ಯತೆ ತೀರಾ ಜಾಸ್ತಿ. ಯಾವಾಗ ಕೇತು ದಶೆ ನಡೆಯುತ್ತೆ ಆ ಮೂಮೆಂಟಲ್ಲಿ ನಿಮಗೂ ಕೂಡ ಆರೋಗ್ಯದ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಪ್ಲಸ್ ಪಾಯಿಂಟ್ ಏನಂದರೆ ಅದರಲ್ಲಿ ನಿಮಗೆ ನಿಮ್ಮ ಒಂದು ಜಾಬಲ್ಲಿ ಅಥವಾ ಎಲ್ಲಿ ಕೆಲಸ ಮಾಡಿದ್ರಲ್ಲಿ ಸ್ಟೇಬಿಲಿಟಿ ಸ್ವಲ್ಪ ಜಾಸ್ತಿ ಆಗುವಂಥದ್ದು ಅಥವಾ ಅಲ್ಲಿ ಏನಾದರೂ ಇಂಕ್ರಿಮೆಂಟ್ ಆಗುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತುಂಬ ತುಂಬ ಜಾಸ್ತಿ, ಅದನ್ನು ಬೇಕಾದ್ರೆ ಮಾಡ್ಕೊಳ್ಬೋದು. ಆನಂತರ ನಿಮ್ಮ ತಾಯಿಯ ಒಡಹುಟ್ಟಿದವರು ಯಾರಿದ್ದಾರೆ ಅವರಿಗೆ ಶೋಲ್ಡರ್ ಪೇನ್ ಅಥವಾ ಕೈಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಇದನ್ನು ನೆನಪಿಟ್ಕೊಳ್ಬೇಕು. ಆನಂತರ ಇಷ್ಟು ಸಾಕು, ಓಕೆನಾ. ಸೊ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇವಾಗ ಕೇತು ದಶೆ ನಡೆದಾಗ ಏನೆಲ್ಲ ಘಟನೆಗಳು ಘಟಿಸ್ತವೆ, ಇದು ಈ ಘಟನೆಗಳು ಖಂಡಿತ ಘಟಿಸಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ನೋಡ್ಕೊಳ್ಬೇಕು. ಕೇತುವನ್ನು ಚೆನ್ನಾಗಿ ಇಟ್ಕೊಳ್ಬೇಕಪ್ಪ, ಏನಪ್ಪ ಮಾಡಬೇಕು. ಸೊ ಗಣಪತಿ ಆರಾಧನೆ, ವಿಶೇಷ ರೀತಿಯಲ್ಲಿ ಗಣಪತಿ ಟೆಂಪಲ್ಗೆ ಹೋಗುವುದು, ಗಣಪತಿ ಆರಾಧನೆಯನ್ನು ಮಾಡುವುದು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಜೊತೆಗೆ ಸನ್ಯಾಸತ್ವವನ್ನು ಪಾಲನೆ ಮಾಡು. ಸನ್ಯಾಸತ್ವ ಅಂದರೆ ಕೇತು ಯಾವ ಭಾವದಲ್ಲಿರ್ತಾನೆ ಆ ಭಾವಕ್ಕೆ ಸಂಬಂಧಪಟ್ಟಂಥ ಆಸೆಗಳನ್ನು ತ್ಯಜಿಸುವುದು. ಆಗೇನಾಗುತ್ತೆ, ಕೇತು ಮತ್ತಷ್ಟು ಒಳ್ಳೆ ರೀತಿಯ ರಿಸಲ್ಟನ್ನು ಕೊಡಬಲ್ಲ. ಕೇತು ಎಲ್ಲಿದ್ದಾನೆ ನೋಡ್ಕೊಳ್ಬೇಕು, ಕೇತನ್ನು ಡಿಸೈಡ್ ಮಾಡಬೇಕು ಆತ ಇಲ್ಲ. ಈಗ ಕೇತು ಪಂಚಮದಲ್ಲಿದ್ದಾನೆ, ಖಂಡಿತ ನೀವು ಫ್ರೆಂಡ್ಸ್ ಲೆವೆಲ್ ಅದು ಇದು ಪ್ರೀತಿ ಪ್ರೇಮ ಅಂತ ಮಾಡೋ ಹಾಗಿಲ್ಲ, ಮಾಡಿದರೆ ತೊಂದರೆ ಗ್ಯಾರಂಟಿ, ಬ್ಲ್ಯಾಕ್ ಡಾಟ್ ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಮಾಡು. ಅದನ್ನೆಲ್ಲ ಸ್ವಲ್ಪ ವರ್ಜಿಸಿದಾಗ ಏನಾಗುತ್ತೆ, ಕೇತು ಅತ್ಯುತ್ತಮವಾದ ಫಲವನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ, ಓಕೆನಾ. ಇದು ಕೇತುವಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡಿದೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೋಣ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಿ ಅಮ್ಮ? ಎಲ್ಲಿಂದ? ವಿಲ್ಮಾ ಅವ್ರ. ಎಲ್ಲಿಂದ? ನಾವು ಮ್ಯಾಂಗ್ಳೂರಿಂದ ಸರ್. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಅಂದ್ರೆ ಮದುವೆಗೆ ಒಂದು 5 ವರ್ಷ ಆಯ್ತು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಳ್ಳಿಮ್ಮ ಅಥವಾ ಹೊರಗಡೆ ಬಂದು ಮಾತಾಡಿಮ್ಮ, ಟಿವಿ ನೋಡ್ಕೊಂಡು ಮಾತಾಡಬಾರ್ದಮ್ಮ. ಓಕೆ, ಮದುವೆಗೆ 5 ವರ್ಷ ಆಯ್ತು ಸರ್, ಮಗು ಆಗ್ಲಿಲ್ಲ, ಅದರ ಬಗ್ಗೆ ಕೇಳುವ. ಸರಿ ಅಮ್ಮ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ 30/12. ಓಕೆ, 77. ಸಮಯ ಹೇಳಿಮ್ಮ. ಸಮಯ ಸಮಯ ಹುಟ್ಟಿದ ಸಮಯ. ಹುಟ್ಟಿದ ಸಮಯ ಇಲ್ಲ ಸರ್, ನಾವು ಕ್ಯಾಥಲಿಕ್ ಅಲ್ಲ. ಕ್ಯಾಥಲಿಕ್ ಆದ್ರೆ ಸಮಯ ಇರುವುದಿಲ್ವಮ್ಮ? ಏನಮ್ಮ ಜೋಕ್ ಮಾಡ್ತೀರಾ ನೀವು, ಅಲ್ವಾ? ಬರ್ದಿಟ್ಟಿಲ್ಲ ಅಷ್ಟೇ ಅಲ್ವಾ? ಬರ್ದಿಟ್ಟಿಲ್ಲ, ಓಕೆ, ನೋ ಪ್ರಾಬ್ಲಮ್, ಈಗಿನ ಸಮಯನ ಹಾಕಿ ಬಿಡ್ತೇನೆ. ಓಕೆ, ನೋಡೋಣ ಮಗುವಿಗೆ ಸಂಬಂಧಪಟ್ಟಂತೆ ಏನಪ್ಪ ಆಗುತ್ತೆ ಆಗುತ್ತೆ ಇಲ್ವೋ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ನೋಡಿ, ಮಗ ನಕ್ಷತ್ರ ಸಿಂಹರಾಶಿಯ ಜಾತಕಮ್ಮ ಇದು. ಇದರಲ್ಲಿ ಕುಜದಶೆ ನಡೀತಾನೆ. ಕುಜದಶೆಯಲ್ಲಿ ಏನಪ್ಪ ಆಗುತ್ತೆ, ಕುಜದಶೆಯಲ್ಲಿ ಸ್ವಲ್ಪ ಪ್ರಾಬ್ಲಮೆಟಿಕ್ ಅಮ್ಮ, ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಮಕ್ಕಳಾಗುವ ವಿಚಾರದಲ್ಲಿ ಡಿಲೇ ಆಗುತ್ತೆ ಅಂತ ಮೊದಲೇ ಇಂಡಿಕೇಶನ್ ಉಂಟಮ್ಮ. ಅದರಲ್ಲೂ ಕೂಡ ಏನಾಗುತ್ತೆ, ಕೆಲವೊಂದು ಬಾರಿ ಫೇಲ್ಯೂರ್ ಆಗುವಂಥ ಸಾಧ್ಯತೆಗಳನ್ನು ಕೂಡ ಅದು ತೋರಿಸ್ತಾ ಉಂಟಮ್ಮ, ನೆನ್ಪಿಟ್ಕೊಳ್ಬೇಕು ಇದನ್ನು. ಬಟ್ ಒಂದು ಹೋಪ್ಸ್ ಇದೆ, ಈ ವರ್ಷದ ಮಟ್ಟಿಗೆ, ಈ ವರ್ಷ ಅಂದರೆ ಡಿಸೆಂಬರ್ ಒಳಗಡೆ ಕನ್ಸೀವ್ ಆಗುವಂಥ ಒಂದು ಯೋಗ ಅಂತೂ ಕ್ರಿಯೇಟ್ ಆಗಿದೆ ಅಮ್ಮ. ಅದಕ್ಕೋಸ್ಕರ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟಮ್ಮ. ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆ ಉಂಟಮ್ಮ. ನೀವು ಟ್ರೀಟ್ಮೆಂಟ್ ಮಾಡಿಕೊಂಡು ಗೈನಕಾಲಜಿಸ್ಟನ್ನ ಭೇಟಿ ಮಾಡಿ ಅವ್ರು ಏನೆಲ್ಲ ಟೆಕ್ನಿಕ್ ಹೇಳ್ತಾರೆ ಅಮ್ಮ, ಟೆಕ್ನಿಕನ್ನು ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಮ್ಮ. ಖಂಡಿತ ನಿಮಗೆ ಕನ್ಸೀವ್ ಆಗುವಂಥ ಯೋಗ ಈ ವರ್ಷದ ಮಟ್ಟಿಗೆ ಖಂಡಿತ ಉಂಟಮ್ಮ, ನೀವು ಪ್ರಯತ್ನ ಮಾಡ್ಬೋದು, ಓಕೆನಾ? ಈಗ ಯಾಕಂದ್ರೆ ನಿಮಗೆ 43 ಆಗ್ತಾ ಉಂಟಮ್ಮ, ಈ ವರ್ಷ ಬಿಟ್ಟರೆ ಮತ್ತೆ ನನಗೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈ ವರ್ಷ ಒಂದು ಅಂತಹ ಒಂದು ಚಿಹ್ನೆ ಉಂಟಿದ್ರಲ್ಲಿ, ಅದರಲ್ಲೂ ಕೂಡ ಈ ತಿಂಗಳಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಉಂಟು. ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡಿಮ್ಮ, ಬಟ್ ಟ್ರೀಟ್ಮೆಂಟ್ ಮಾಡ್ಕೊಂಡು ಮಾಡಿಮ್ಮ, ಒಳ್ಳೇದಾಗಲಿ ತಾಯಿ, ಓಕೆನಾ? ಓಕೆ, ಒಳ್ಳೇದಾಗಲಿ ಅಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಮಗೆ. ಓಕೆ, ರೈಟ್, ಓಕೆ. ಸೊ ಕೇತುವಿನ ಬಗ್ಗೆ ಸಾಧಾರಣ ಮಟ್ಟಿಗೆ ನಿಮಗೆ ವಿಚಾರಗಳು ಗೊತ್ತಾಯಿತು. ಕೇತು ಏನು ಮಾಡ್ತಾನೆ, ಏನು ಮಾಡಲ್ಲ, ಹೇಗಿರ್ತಾನೆ ಅಲ್ವಾ? ಸೊ ಈ ದಶಾಭುಕ್ತಿಗಳನ್ನು ನೆನೆಸಿಕೊಂಡಾಗ ನೋಡ್ಕೊಳ್ಬೇಕು ನೀವು ಯಾವ ರೀತಿ ನಿಮ್ಮ ವ್ಯವಹಾರ ಇರ್ತದೆ, ಏನಿರ್ತದೆ ಅದೆಲ್ಲವನ್ನು ಸ್ವಲ್ಪ ನೋಡಿಕೊಂಡ್ರೆ ನಿಮಗೆ ತುಂಬ ಫೇವರಬಲ್ ರಿಸಲ್ಟ್ ಬರುತ್ತೆ ಅಲ್ವಾ? ಯಾವಾಗ ಕೇತು ದಶೆ ನಡೀತದೆ, ಸೊ ಸನ್ಯಾಸ ಭಾವ ಬೇಕು ನಿಮಗೆ. ಯಾವಾಗ ಶುಕ್ರ ದಶೆ ನಡೀತದೆ ಆಗ ನಿಮಗೆ ನಿಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ಪವರ್ ಕೂಡ ಬಂದುಬಿಡ್ತದೆ. ಅದರ ಜೊತೆಗೆ ತುಂಬ ಈ ನಿಮ್ಮ ಹೆಂಡತಿಗೆ ಅಥವಾ ಸ್ತ್ರೀಯರಿಗೆ ತುಂಬ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ. ಯಾವಾಗ ಶುಕ್ರದಶೆ ನಡೀತೆ ಆ ಮೂಮೆಂಟಲ್ಲಿ ಹೆಂಗಸರಾದರೂ ಕೂಡ ಹೆಂಗಸರಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ, ಹೆಂಗಸರ ಸ್ತ್ರೀಯರಿಗೆ ಮರ್ಯಾದೆಯನ್ನು ಕೊಡಬೇಕಾಗುತ್ತೆ. ಅವರಲ್ಲಿ ಅನುಚಿತ ವರ್ತನೆಯನ್ನು ಮಾಡುವ ಹಾಗೇನೇ ಇಲ್ಲ ಶುಕ್ರದಶೆ ನಡೆದಂಥ ಮೂಮೆಂಟಲ್ಲಿ. ಅದೇ ಸೂರ್ಯದಶೆ ನಡೆದಂಥ ಮೂಮೆಂಟಲ್ಲಿ ಅಲ್ವಾ, ಶುಕ್ರ ನಂತರ ಸೂರ್ಯ ಬರ್ತಾನೆ, ಸೂರ್ಯದಶೆ ನಡೆಯುವಂಥ ಮೂಮೆಂಟಲ್ಲಿ ಯಾವುದೇ ಅಧಿಕಾರಿಗಳನ್ನು ಎದುರಿಗೆ ಹಾಕ್ಕೊಳ್ಳುವ ಹಾಗಿಲ್ಲ. ನಿಮ್ಮಲ್ಲಿ ಅಧಿಕಾರದ ಪವರ್ ಬಂದಿರ್ತದೆ, ನಿಮ್ಮಲ್ಲಿ ಒಂದು ಅಹಂ ಅಂತ ಬಂದಿರುತ್ತೆ, ಅಹಮನ್ನು ಯೂಸ್ ಮಾಡುವ ಹಾಗಿಲ್ಲ. ಎಷ್ಟಾದರೂ ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ. ಆನಂತರ ಸೂರ್ಯದಶೆ ಬರುವಾಗ ವಿಶೇಷವಾಗಿ ಸ್ವಲ್ಪ ಸಮಾಜ ಸೇವೆಯನ್ನು ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ. ಅದನ್ನು ಮಾಡಿಕೊಂಡಾಗ ಸೂರ್ಯದೇಶ ತುಂಬ ಚೆನ್ನಾಗಿ ನಿಮಗೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಆನಂತರ ಚಂದ್ರ ಬಂದುಬಿಡ್ತಾನೆ. ಸೊ ಚಂದ್ರದೇಶ ಬಂದಾಗ ಏನಪ್ಪ ಆಗುತ್ತೆ ಅಲ್ವಾ, ಹೇಳಿಕೊಡ್ತೇನೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ.
ಹಲೋ 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 ಅಮ್ಮ ನಮಸ್ತೆ ಅರ್ಷಿತ್ ಅಂತ ಹಾ ನಮಸ್ತೆ ಹಾ ಹಲೋ ಅರ್ಷಿತ್ ಅಂತ ಓಕೆ ಅವನು 2 ಜುಲೈ 29 2003 ಹಾ 2003 ಅವನಿಗೆ ವಿದ್ಯಾಭ್ಯಾಸಕ್ಕೆ ಕೇಳಬೇಕು ಅಂತ ಅವನ ಸಮಯ ಹೇಳಿ ಮಾ ಹುಟ್ಟಿದ ಸಮಯ ಹುಟ್ಟಿದ ಸಮಯ ಮಂಗಳವಾರ ರಾತ್ರಿ 1 ಗಂಟೆ 5 ನಿಮಿಷ ಅಂದ್ರೆ ಬುಧವಾರಕ್ಕೆ ಬರುತ್ತದು ಇಲ್ಲ ಅಲ್ಲಲ್ಲ ಸೋಮವಾರ ರಾತ್ರಿ ಸರಿ ಅವನು ಪುಷ್ಯ ನಕ್ಷತ್ರ ಕರ್ಕಟಕ ರಾಶಿನಾ ಆ ಹೌದು ಹೌದು ಸೋ ಏನು ತಿಳ್ಕೊಳ್ಳಬೇಕು ಅಂತ ಹೇಳಿ ಬಿಡಿ ವಿದ್ಯಾಭ್ಯಾಸದ ಬಗ್ಗೆ ಅಂತ ವಿದ್ಯಾಭ್ಯಾಸದ ಬಗ್ಗೆ ಹಾ ಸೋ ಏನು ವಿದ್ಯಾಭ್ಯಾಸ ಏನು ತೊಂದ್ರೆ ಉಂಟಮ್ಮ ಈಗ ಅವನ ಸ್ವಲ್ಪ ಕಲಿಕೆ ಕಡಿಮೆ ಇದು ಇಂಟ್ರೆಸ್ಟ್ ಇಲ್ಲ ಓದದರೆ ಎಲ್ಲ ಇದಾಗ್ತದಲ್ಲ ಅನ್ನಿ शनिदेश शनिदेश मुगद बुध दश स्टार्ट आगे जातक एजुकेशन मटिगे अंत तौंदे बट नहीं स्वल्प इंटरेस्ट कड़मे इंटरेस्ट बरवे स्वल्प प्रीतियां हेल्ली प्रयत्न तुम प्रीतियां तुम चेना चुच्ती अंत बरता चुच्ती है नोती सो नो कंडित हिरीयर यारू निमें तेरबू अथवा यारद हिरीयर नोतार नोव आड़ता अथवा नोतर हड़ीती सो अदर मुखांदर ओदोदिल्लवा ओके यार सुधार्स नोवन अनुभवस्तार जातक इंडिकेशन नानूल ओके नोवता मन नोवता नोवान आड़बेड़ तुम प्रीतियां आड़ खंडित केतने अंत समस्या जातक खंडित ओद्तान इंडिकेशन उंटम मत मकलू अदे रीति इतारम्म ओके यारू कदरत यारू इ यारू अस्ट सुलभदे ओदली कीत ತುಂಬ ಚೆನ್ನಾಗಿರ್ತನಮ್ಮ ನೀವು ವರಿ ಮಾಡುವಂತ ಆಗತ್ತೆ ಇಲ್ಲ ಓಕೆನಾ ಅವನಿಗೆ ಪ್ರೀತಿಯಿಂದ ಹೇಳಿಕೆ ಪ್ರಯತ್ನ ಮಾಡಿ ಎಲ್ಲವೂ ಒಳ್ಳೆದಾಗುತ್ತೆ ಓಕೆನಾ ಓಕೆ ಒಳ್ಳೆದಾಗಲಿ ನೀವು ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದ ಎಲ್ಲ ಮಕ್ಕಳು ಹಾಗೇನೇ ಇದಾನೆ ಯಾರು ಯಾರು ಇಂಟ್ರೆಸ್ಟ್ ತಗೊಂಡು ಓದ್ತಾರೆ ಅಲ್ವಾ ಈಗಿನ ಕಾಲದಲ್ಲಂತೂ ಈ ಮೊಬೈಲ್ ಕೈಗೆ ಬಂದ ನಂತರ ಯಾರು ಕೂಡ ಓದಲಿಕ್ಕೆ ಹೋಗೋದಿಲ್ಲ ಓಕೆನಾ ಚಂದ್ರದೇಶ ಬಂದಾಗ ಏನಪ್ಪ ಮಾಡಬೇಕು ಸೇವೆ ಮಾಡಬೇಕಾಗುತ್ತೆ ಯಾವಾಗ ಚಂದ್ರದೇಶ ನಡೆಯುತ್ತದೆ ಆಟೋಮ್ಯಾಟಿಕಲಿ ನಿಮಗೆ ಅಲ್ವಾ ಬೈ ಡಿಫಾಲ್ಟ್ ಆಗಿ ಯಾರದಾದರೂ ಸೇವೆ ಮಾಡಲಿಕ್ಕೆ ಸಿಕ್ಕೇ ಸಿಗುತ್ತೆ ಬಟ್ ಮನೆಯಲ್ಲಿ ಅಜ್ಜ ಇರ್ತಾರೆ ಅಜ್ಜಿ ಇರ್ತಾರೆ ಅಥವಾ ತಾಯಿಗೆ ಏನ ತೊಂದರೆ ಆಗುತ್ತೆ ತಂದೆಗೆ ತೊಂದರೆ ಆ ಮೊಮೆಂಟ್ ಅಲ್ಲಿ ಸೇವೆ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುತ್ತೆ ಒಟ್ಟಾರೆ ಚಂದ್ರದೇಶ ಅಂದ್ರೆ ಸೇವೆ ಮಾಡುವಂತದ್ದು ಓಕೆನಾ ಅದನ್ನ ಮತ್ತೆ ನೆನಪಿಟ್ಕೊಳ್ಳಬೇಕು ನಿಮ್ಮ ಕುಟುಂಬಿಕರ ಸೇವೆನೇ ನೀವು ಕೂಡ ಮಾಡ್ಕೊಂಡು ಹೋಗಬಹುದು ಅದರ ಜೊತೆಗೆ ಫೈನಾನ್ಷಿಯಲಿ ಅಲ್ಲಿ ಸಮಸ್ಯೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತವೆ ಅದರ ಬಗ್ಗೆ ಏನಪ್ಪ ಮಾಡಬೇಕು ಖಂಡಿತ ಹೇಳಿ ಕೊಡ್ತೀನಿ ನಿಮಗೆ ಏನೋ ಚಂದ್ರನ ಮೇಲೆ ಕುಜ ಬಂದ್ಬಿಡ್ತಾನೆ ಅಲ್ಲ ಮಂಗಳ ಬಂದ್ಬಿಡ್ತಾನೆ ಮಂಗಳ ಬಂದಾಗ ಏನಾಗುತ್ತೆ ಮಂಗಳ ಬಂದಾಗ ವಿಶೇಷ ರೀತಿಯಲ್ಲಿ ಅಲ್ಲಿ ಕೂಡ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಏನಾದರೂ ಹೊಸತನ್ನ ಸ್ಟಾರ್ಟ್ ಮಾಡುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಬಂದೇ ಬರ್ತದೆ ಭೂಮಿ ವಿಚಾರವಾಗಿ ನೀವು ಒಂದು ಕುಜನ ದೇಶದಲ್ಲಿ ಮುಂದುವರಿತೀರಾ ಅದರ ಜೊತೆಗೆ ಏನಾಗುತ್ತೆ ಅಂದ್ರೆ ಯಾವಾಗ ಕುಜ ದೇಶ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಥವಾ ಕುಜ ದೇಶ ನಿಮಗೆ ಮೂವ್ಮೆಂಟ್ ಇರ್ತದೆ ಕುಜ ದೇಶದ್ದು ಆಗ ನೀವು ಶಾಂತಿಯನ್ನ ಪ್ರತಿಪಾದಿಸಬೇಕಾಗುತ್ತೆ ಅದು ನಿಮ್ಮ ಮನೆಯಲ್ಲಾದರೂ ಸರಿನೇ ಅಥವಾ ಬೇರೆಯವರಿಗೆ ಆದರೂ ಸರಿನೇ ಅವರಲ್ಲಿ ಶಾಂತಿಯ ಮಾತುಕತೆಗಳನ್ನು ಆಡಬೇಕಾಗುತ್ತೆ ಶಾಂತಿಯನ್ನ ಪ್ರತಿಪಾದಿಸಬೇಕಾಗುತ್ತೆ ಅಲ್ವಾ ನಾನ್ ವೈಲೆನ್ಸ್ ಅಂತ ಸೋ ಇದನ್ನ ಮಾಡ್ಕೊಂಡಾಗ ಕುಜ ಎಲ್ಲಾ ರೀತಿಯಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ದಯಪಾಲಿಸಬಲ್ಲ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಓಕೆನಾ ಗೊತ್ತಾಯ್ತು ನಿಮಗೆ ಕುಜನ ನಂತರ ರಾಹು ಬಂದ್ಬಿಡ್ತಾನೆ ರಾಹು ದೇಶ ನಡೆದಾಗ ವಿಶೇಷತೆಯಲ್ಲಿ ಯಾವುದಲ್ಲಿ ಪ್ರಿಕಾಷನ್ ಬೇಕು ಸ್ನೇಹಿತರು ಮತ್ತೆ ಹೊರಗಿನ ಜನರು ಹೊರಗಿನ ವಸ್ತುಗಳು ಹೊರಗಿನ ತಿಂಡಿ ತಿನಿಸುಗಳು ಇದರ ಮುಖಾಂತರ ತುಂಬಾ ಜಾಗೃತೆ ಮಾಡಬೇಕು ಅನಿವಾರ್ಯತೆ ಇದೆ ನಿಮಗೆ ಯಾಕಂದ್ರೆ ರಾಹು ದೇಶ ತುಂಬಾ ಸುಲಭ ಅಲ್ಲ ನಿಮ್ಮನ್ನ ಒಂದತರ ಫೇಲ್ಯೂರ್ ಮಾಡಿಬಿಡ್ತಾನೆ ಕೆಲವೊಂದು ಬಾರಿ ಪರೀಕ್ಷೆಗೊಳಪಡಿಸ್ತಾನೆ ಕೆಲವೊಂದು ಬಾರಿ ಅದರ ಜೊತೆಗೆ ನಿಮಗೆ ಸ್ವಲ್ಪ ಫೇಕ್ ಪರ್ಸನಾಲಿಟಿ ಅನ್ನು ನಿಮ್ಮಲ್ಲಿ ತೋರಿಸ್ತಾನೆ ಅಥವಾ ಫೇಕ್ ಪರ್ಸನಾಲಿಟಿ ಜನರನ್ನ ನಿಮ್ಮ ಬಳಿಗೆ ಕಳಿಸ್ಕೊಟ್ಟು ನಿಮ್ಮನ್ನು ಕೂಡ ಪರೀಕ್ಷೆಗೊಳಪಡಿಸ್ತಾನೆ ಅದಕ್ಕೋಸ್ಕರ ರಾಹು ದೇಶ ನಡೆದಾಗ ಸ್ವಲ್ಪ ಸ್ನೇಹಿತರ ಬಗ್ಗೆ ಅಜನಬಿ ವ್ಯಕ್ತಿಗಳ ಬಗ್ಗೆ ಫಾರಿನರ್ಸ್ ಬಗ್ಗೆ ಆನಂತರ ಯಾರಾದರೂ ಹೇಳ್ತಾರೆ ನಿಮಗೆ ಇಂತ ಬಿಸ್ನೆಸ್ ಮಾಡೋಣ ಅಂತ ಬಿಸ್ನೆಸ್ ಮಾಡೋಣ ಈ ರೀತಿ ಮೋಸ ಹೋಗುವ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ ನೀವು ರಾಹು ದೇಶ ನಡೆದಾಗ ರಾಹು ದೇಶ ನಡೆದಾಗ ಇಷ್ಟು ಪ್ರಿಕಾಷನ್ ತಗೊಂಡ್ರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ರಾಹು ದೇಶ ನಡೆದಾಗ ನೀವೇನಾದರೂ ಬೆಳಿಗ್ಗೆ ಬೇಗ 5:30 ಗಂಟೆಗೆ ಏಳೋದು ಸ್ವಲ್ಪ ವಾಕಿಂಗ್ ಮಾಡೋದು ಆನಂತರ ಶಿಸ್ತಿನಿಂದ ಜೀವನವನ್ನ ನಡೆಸೋದು ಅಲ್ವಾ ಹೊರಗಿನ ವಸ್ತುಗಳನ್ನು ತಿನ್ನುವುದನ್ನು ಕಡಿಮೆ ಮಾಡೋದು ಊಟ ಉಪಚಾರದಲ್ಲಿ ಒಂದು ನಿಯಮವನ್ನು ಪಾಲನೆ ಮಾಡೋದು 100% ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಂದೇ ಬರುತ್ತೆ ಸೋ ರಾಹು ದೇಶ ನಡೆದಾಗ ಇದನ್ನು ನೆನಪಿಟ್ಕೊಳ್ಬೇಕು ಓಕೆನಾ ರಾಹು ಬಂದ ನಂತರ ಬೃಹಸ್ಪತಿ ಬರ್ತಾನೆ ಗುರುದೇಶ ಸ್ಟಾರ್ಟ್ ಆಗುತ್ತೆ ಸೋ ಗುರುದೇಶ ಸ್ಟಾರ್ಟ್ ಆದಾಗ ಏನಪ್ಪ ಆಗುತ್ತೆ ಯಾರಿಗೆಲ್ಲ ಗುರುದೇಶ ನಡೆತಾರೆ ಅವರು ಏನು ಮಾಡಬೇಕು ಗುರುದೇಶ ಬರುವುದೇ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದನ್ನು ಹೊರಗೆ ಕೊಡಬೇಕಂತ ಯಾರಿಗಾದರೂ ಕೊಡಬೇಕಂತ ಅಲ್ವಾ ಅಂದ್ರೆ ನಿಮ್ಮಲ್ಲಿ ವಿದ್ಯೆ ಉಂಟು ಯಾರಿಗಾದರೂ ವಿದ್ಯಾದಾನ ಮಾಡಿ ನಿಮ್ಮಲ್ಲಿ ಹಣ ಉಂಟು ಹಣದಾನ ಮಾಡಿ ಅಥವಾ ನೀವು ತುಂಬ ಶ್ರಮವಹಿಸ್ತೀರಾ ಶ್ರಮದಾನ ಮಾಡಿ ನೀವು ಏನು ಬೇಕಾದರೂ ಮಾಡಿ ತನ್ನ ಮನ ಧನದಿಂದ ಸಹಾಯ ಮಾಡಲಿಕ್ಕೆ ಸಾಧ್ಯ ಇದ್ದರೆ ಗುರುದೇಶದಲ್ಲಿ ಅದನ್ನು ಮಾಡಲೇಬೇಕು
ತಕ್ಕ ಮಟ್ಟಿಗಾದರೂ ಮಾಡಬೇಕು, ಚಿಕ್ಕ ಮಟ್ಟಿಗಾದರೂ ಮಾಡಲೇಬೇಕು. ನೀವು ಗುರುದೇಶ ಬಂದಾಗ ಆಗ ಮಾತ್ರ ಗುರು ನಿಮಗೆ ಅತ್ಯುತ್ತಮವಾದ ಫಲವನ್ನು ಕ್ರಿಯೇಟ್ ಮಾಡಬಲ್ಲ, ಕೊಡಬಲ್ಲ, ಅದರ ಜೊತೆಗೆ ಅಭಿವೃದ್ಧಿಯನ್ನು ಕೂಡ ಕೊಡಬಲ್ಲ. ಗುರುದೇಶ ನಡೆದಾಗ ತುಂಬ ಚೆನ್ನಾಗಿ, ಯಾಕಂದರೆ ಗುರುದೇಶ ಬಂದಾಗ ಏನಾಗುತ್ತೆ, ನಿಮ್ಮ 12ನೇ ಮನೆ ಬೈ ಡಿಫಾಲ್ಟ್ ಆಗಿ ಅಲ್ಲಿ ಅದು ಆಕ್ಟಿವ್ ಆಗಿರ್ತದೆ. ಯಾವಾಗ 12ನೇ ಮನೆ ಮತ್ತು ನಿಮ್ಮ 9ನೇ ಮನೆ, ಓಕೆನಾ, 12ನೇ ಮನೆ 9ನೇ ಮನೆ ವಿಶೇಷವಾಗಿ ದಾನ ಧರ್ಮಕ್ಕೆ ಸಂಬಂಧಪಟ್ಟಂಥ ಮನೆ, ಧಾರ್ಮಿಕತೆಗೆ ಸಂಬಂಧಪಟ್ಟಂಥ ಮನೆ, ಅದರಿಂದಾಗಿ ಅಲ್ಲಿ ದಾನ ಮಾಡಬೇಕಾಗಿರುವುದು ಅತಿ ಅವಶ್ಯಕ ಅಂತ ಹೇಳ್ತೇನೆ. ಏನುಂಟು ಅದನ್ನು ದಾನ ಮಾಡಿ ಅಷ್ಟೇ ಅಲ್ವ, ಇಲ್ಲ ಅದನ್ನು ಮಾಡಬೇಕಂತೇನಿಲ್ಲ. ಸಾಲ ಸೋಲ ಮಾಡಿ ಮಾಡಬೇಕಂತೇನಿಲ್ಲ. ನಿಮ್ಮಲ್ಲಿ ಏನಿದೆ, ಒಂದು ವಿದ್ಯೆ ಇದೆ, ಯಾರಿಗಾದರೂ ದಾನ ಮಾಡಿ, ಯಾರಿಗಾದರೂ ಟ್ಯೂಷನ್ ಕೊಡಿ, ಏನಾದರೂ ಒಂದು ಮಾಡಿ, ಖಂಡಿತ ಗುರುದೇಶ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕಂಡಿಸ್ತದೆ. ಓಕೆನಾ. ಗುರುವಿನ ನಂತರ ಶನಿ ಬರ್ತಾನೆ ಅಲ್ವಾ, ಶನಿದಶೆ. ಶನಿಗೆ ಏನು ಇಷ್ಟ ಆಗುತ್ತೆ, ಕೆಲಸ 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 ಬಿಟ್ಟರೆ ಶನಿಗೆ ಯಾವುದು ಕೂಡ ಇಷ್ಟ ಆಗಲ್ಲ. ಅವನಿಗೆ ತುಂಬ ಕೆಲಸ ಬೇಕು, ಶಿಸ್ತು ಬೇಕು, ಕೆಲಸ ಬೇಕು. ಸೊ ಕೆಲಸ ಮಾಡಿ ಅಂತ ಹೇಳ್ತೇನೆ. ಏನು ಕೆಲಸ ಮಾಡಿದ್ರು ಕೂಡ ಅದನ್ನು ಮನಪೂರ್ವಕವಾಗಿ ಕೆಲಸವನ್ನು ಮಾಡಿ, ಅದು ನಿಮಗೆ ತುಂಬ ಸಹಾಯವನ್ನು ಮಾಡುತ್ತೆ. ವೃದ್ಧರ ಸೇವೆಯನ್ನು ಮಾಡಿ, ಅಸಕ್ತರ ಸೇವೆಯನ್ನು ಮಾಡಿ, ಅಥವಾ ನೀವು ವೃದ್ಧಾಶ್ರಮಕ್ಕೆ ಹೋಗಿ ಕೂಡ ಸೇವೆಯನ್ನು ಮಾಡ್ಬೋದು. ಸೊ ಇದನ್ನು ಮಾಡಿಕೊಂಡಾಗ ಶನಿ ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆ ರಿಸಲ್ಟನ್ನು ಕೊಡ್ತಾನೆ. ಅದರ ಜೊತೆಗೆ ಇನ್ನೇನು ಮಾಡ್ತಾನೆ ಶನಿ, ಅನಂತರ ಬುಧ ದೇಶ ಬರುತ್ತೆ. ಬುಧ ಏನು ಮಾಡ್ತಾನೆ, ಖಂಡಿತ ಹೇಳಿಕೊಡ್ತೇನೆ, ಅದರ ಜೊತೆಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಮಾತಾಡ್ತೇನೆ. ಹಣಕಾಸು ಇವತ್ತಿನ ಸಮಯದಲ್ಲಿ ಹಣಕಾಸಿನ ಬಗ್ಗೆ ತುಂಬ ಜನ ತೊಂದರೆಯನ್ನು ಅನುಭವಿಸ್ತಾರೆ. ಅದಕ್ಕೆ ಕಾರಣ ಏನಿರುತ್ತೆ, ಯಾವಾಗ ಶನಿದೇಶ ನಡೆಯುತ್ತೆ ಆ ಮೂಮೆಂಟಲ್ಲಿ ಖಂಡಿತವಾಗಿ ಸೇವೆ ಮಾಡಬೇಕು. ನೀವು ಸೇವೆ ಆದರೂ ಕೂಡ ಅಸಕ್ತರ ಸೇವೆಯನ್ನು ಮಾಡಬೇಕು. ಆನಂತರ ನಿಮ್ಮ ಜೊತೆಗೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸ್ವಲ್ಪ ಏನಾದರೂ ಅವರಿಗೆ ಪ್ರೊವೈಡ್ ಮಾಡಬೇಕು. ಅವ್ರಿಗೆ ಏನು ಬೇಕು, ಯಾವುದರ ಅವಶ್ಯಕತೆ ಉಂಟು ಅದನ್ನು ಪ್ರೊವೈಡ್ ಮಾಡಬೇಕಾಗುತ್ತೆ. ಇದರ ಮುಖಾಂತರ ಶನಿದಶೆ ಏನು ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ಶನಿದಶೆಯಲ್ಲಿ ವಿಶೇಷವಾಗಿ ಕೆಲಸ 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 ಅದನ್ನು ಮಾಡ್ತಾ ಹೋದರೆ ಖಂಡಿತ ಶನಿದಶೆ ನಿಮ್ಮ ಕೈ ಹಿಡಿದು ನಡೆಸ್ತದೆ. ಓಕೆ. ಆನಂತರ ಬುಧ ದೇಶ ಬರುತ್ತೆ ಅಲ್ವ, ಬುಧ ದೇಶ ಯಾಕಪ್ಪ ಬರುತ್ತೆ. ಬುಧ ದೇಶ ಬಂದಾಗ ಎಲ್ಲರ ಮೆಂಟಾಲಿಟಿ ಹೇಗಿರ್ತದೆ, ಏನಾದರೂ ಬಿಸ್ನೆಸ್ ಮಾಡಬೇಕಂತಲ್ಲ, ಬಿಸ್ನೆಸ್ ಮಾಡುವ ಈ ರೀತಿಯಾಗಿ ಮೆಂಟಾಲಿಟಿ ಇರ್ತದೆ ಖಂಡಿತ. ಕೆಲವರಿಗೆ ಕೈಗೂಡುತ್ತೆ, ಕೆಲವರಿಗೆ ಕೈಗೂಡುವುದಿಲ್ಲ. ಬುಧ ದೇಶದಲ್ಲಿ ಕೆಲಸ ಅಂತೂ ಮಾಡಲೇಬೇಕಾಗುತ್ತೆ. ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಗೆ ತುಂಬ ಮರ್ಯಾದೆಯನ್ನು ಕೊಡಬೇಕು. ಚಿಕ್ಕ ಮಕ್ಕಳಿಗೆ ಚಾಕ್ಲೇಟನ್ನೆಲ್ಲ ತಂದುಕೊಂಡು ಅವರನ್ನು ಖುಷಿಯಾಗಿ ಇಡಬೇಕಾಗುತ್ತೆ. ನಿಮ್ಮ ನೆರೆಕರೆಯವರನ್ನು ಖುಷಿಯಾಗಿ ಇಡಬೇಕಾಗುತ್ತೆ. ಬಟ್ ಬುಧ ದೇಶದಲ್ಲಿ ಒಂದು ವಿಶೇಷತೆ ಏನಂದರೆ ಅಲ್ಲಿ ಹಣವನ್ನು ವೇಸ್ಟ್ ಮಾಡೋ ಹಾಗಿಲ್ಲ ಯಾವುದೇ ಕಾರಣ ಕೂಡ. ಬುಧ ಅಂದರೆ ಕಂಜೂಸಾತ ಅಲ್ವಾ. ಗುರು ಏನಿರ್ತಾನೆ, ಗುರುವಿಗೆ ಕೊಟ್ಟು ಗೊತ್ತಿದೆ, ತೆಗೆದುಕೊಂಡು ಗೊತ್ತಿಲ್ಲ. ಅದೇ ರೀತಿ ಬುಧನಿಗೆ ಕೊಟ್ಟು ಗೊತ್ತಿಲ್ಲ, ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ. ಅದರಿಂದ ಬುಧನಿಗೆ ಕೊಟ್ಟು ಗೊತ್ತಿಲ್ಲ, ಅದರಿಂದಾಗಿ ಯಾವಾಗ ಬುಧ ದೇಶದಲ್ಲಿ ನಿಮಗೆ ಹಣ ಮಾಡುವಂಥ ಯೋಗ ಕ್ರಿಯೇಟ್ ಆಗಿದೆ, ಹಣವನ್ನು ಉಳಿಸಬೇಕಾಗುತ್ತೆ ನೀವು ಅಲ್ವಾ. ತಕ್ಕ ಮಟ್ಟಿಗೆ ಹಣವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿ, ನಿಮ್ಮ ಜರೂರತನ್ನು ಪೂರ್ತಿ ಮಾಡಬೇಕಾಗುತ್ತೆ. ಆನಂತರ ಹಣಕಾಸನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಬುಧ ದೇಶದಲ್ಲಿ. ಇದು ತುಂಬ ಚೆನ್ನಾಗಿಟ್ಕೊಳ್ಳಿ. ಅನ್ನ ಬುಧ ದೇಶದಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು, ಒಳ್ಳೆ ಸಜೆಷನ್ ಕೊಡ್ಬೋದು, ಯಾರಿಗಾದರೂ ಕೂಡ ಟೀಚಿಂಗ್ ಮಾಡ್ಬೋದು, ಅದೆಲ್ಲ ಪರವಾಗಿಲ್ಲ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ. ಓಕೆ. ಬಟ್ ಬುಧ ದೇಶ ಬಂದಾಗ ಇನ್ನು 17 ವರ್ಷದ ದಶೆ ಉಂಟು. ಆ ದೇಶದಲ್ಲಿ ನಿಮಗೆ ಹಣ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ. ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಮಿಸ್ ಯೂಸ್ ಮಾಡಿಕೊಳ್ಳದೆ ನೀವೇನಾದರೂ ಹಣಕಾಸಿನ ವಿಚಾರದಲ್ಲಿ ಮುಂದುವರೆದ್ರೆ ಖಂಡಿತ ನಿಮಗೆ ಲೈಫ್ ಟೈಮ್ ಹಣಕಾಸಿನ ಪ್ರಾಬ್ಲಮ್ ಉಂಟಾಗುವುದಿಲ್ಲ ಅಂತ. ಒಂದು ವೇಳೆ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಮತ್ತೆ ಲೈಫ್ ಲಾಂಗ್ ಕೂಡ ನಿಮ್ಮನ್ನು ಸರಿ ಮಾಡುವವರು ಯಾರೂ ಇಲ್ಲ ಅನ್ನಿಸ್ಬಿಡ್ತದೆ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಓಕೆನಾ. ರೈಟ್, ಗೊತ್ತಾಯ್ತು. ಈಗ ಹಣಕಾಸು ಉಳಿಯುವುದಿಲ್ಲ ಅಥವಾ ಹಣಕಾಸಿನ ಬಗ್ಗೆ ತೊಂದರೆ ಉಂಟು, ಹೇಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಹಲೋ, ಮೇ ಬಿ ನೆಟ್ವರ್ಕ್ ಪ್ರಾಬ್ಲಮ್ ಇರಬೇಕು. ಓಕೆ, ಎನಿವೆ ಬಂದ ಮೇಡಮ್. ಓಕೆ. ಸೊ ಹಣಕಾಸಿನ ಸಮಸ್ಯೆ ಅಕ್ಕಪಕ್ಕ ಆಡುತ್ತೆ, ಇಂದಿನ ಒಂದು ಎಲ್ಲರ ಸಮಸ್ಯೆ ಅಂತೇಳಿ ಎಲ್ಲರಿಗೂ ಕೂಡ ಅಲ್ವಾ. ಈಗ ಯಾರು 1000 ಗಟ್ಟಲೆ ಇನ್ಕಮ್ ಮಾಡ್ತಾರೆ ಅವರಿಗೆ 1000 ಗಟ್ಟಲೆ ಪ್ರಾಬ್ಲಮ್ ಇರ್ತದೆ. 100 ರೂಪಾಯಿ 100 ಇನ್ನೂರು ಯಾರು ಕಮಾಯಿಸ್ತಾರೆ ಅವ್ರಿಗೆ 100 ಇನ್ನೂರು ರೂಪಾಯಿ ಪ್ರಾಬ್ಲಮ್. 1000 ಗಟ್ಟಲೆ ಅವರಿಗೆ 1000 ಗಟ್ಟಲೆ ಪ್ರಾಬ್ಲಮ್. 100 ಗಟ್ಟಲೆ ಅವರಿಗೆ 100 ಗಟ್ಟಲೆ ಪ್ರಾಬ್ಲಮ್ ಅಲ್ವಾ. ಯಾರಿಗೆ 1 ಕೋಟಿ ಗಟ್ಟಲೆ ಇನ್ಕಮ್ ಇದೆ, 1 ಕೋಟಿ ಗಟ್ಟಲೆ ಪ್ರಾಬ್ಲಮ್. ಇಂಥ ಸಮಸ್ಯೆ ಯಾರಿಗೂ ಕೂಡ ಸಮಸ್ಯೆ ಇಲ್ಲ ಅಂತೇಳಿ, ಹಣಕಾಸಿನಲ್ಲಿ ಯಾರು ಕೂಡ ಸ್ಯಾಟಿಸ್ಫೈಡ್ ಅಂತ ಖಂಡಿತ ಇರುವುದೇ ಇಲ್ಲ ಅಂತ ಹೇಳ್ತೇನೆ. ಬಟ್ ಕೆಲವರಿಗೆ ಏನಾಗುತ್ತೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ತುಂಬ ಸಮಸ್ಯೆಗಳಿರ್ತವೆ ಅಲ್ವಾ. ಸಾಲ ಸೋಲ ಅದು ಇದು ಅಂತ ಮಾಡ್ಕೊಂಡು ಸಿಕ್ಕಾಕೊಂಡು ಓದಾಡ್ತಾ ಇರ್ತಾರೆ, ಜೇಡರ ಬಲೆ ಥರ ಇರ್ತದೆ. ಕೆಲವೊಮ್ಮೆ ಕೆಲವರು ಹೋಗಿ ಆತ್ಮಹತ್ಯೆ ಕೂಡ ಮಾಡ್ಕೊಳ್ತಾರೆ. ಹಾಗಾದರೆ ಇಂತಹ ಪರಿಸ್ಥಿತಿ ಯಾಕೆ ಬಂತು ಅಲ್ವಾ? ಒಂದು ಈ ಹಣಕಾಸಿನ ವಿಚಾರದಲ್ಲಿ ಸರಿಯಾದ ರೀತಿಯಲ್ಲಿ ನಿಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗದೆ ಸಾಲ ಸೋಲ ಅಂತ ನೀವು ಮಾಡಿಕೊಂಡು ಕಟ್ಟಲಿಕ್ಕೆ ಆಗದೆ ಓದಾಡಿಕೊಂಡು ಅಲ್ವಾ ಅಲ್ಲಿ ಬಡ್ಡಿಯಲ್ಲಿ ಹಣ ಎಲ್ಲ ತೆಗೆದುಕೊಂಡು ತುಂಬ ಕಷ್ಟವನ್ನು ಅನುಭವಿಸ್ತೀರ, ತುಂಬ ಇರಿಟೇಷನ್ ಆಗುತ್ತೆ ನಿಮಗೆ. ಕೆಲವರು ಆತ್ಮಹತ್ಯೆಗೆ ಶರಣಾಗ್ತಾರೆ, ಇನ್ನು ಕೆಲವರು ಓಡಿ ಹೋಗ್ತಾರೆ. ಇಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ. ಹಾಗಾದರೆ ಯಾಕೆ ಅಂಥ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಇಂದಿನ ದಿನಗಳಲ್ಲಿ ಅಲ್ವಾ? ಈಗ ಮುಂಚಿನ ದಿನಗಳಲ್ಲಿ ಆದರೆ ಪರವಾಗಿಲ್ಲ, ಈಗ ಈ ಒಂದು ಪರಿಸ್ಥಿತಿ ತೀರಾ ಜಾಸ್ತಿ ಅಲ್ವಾ. ಕೆಲವೊಮ್ಮೆ ಬ್ಯಾಂಕಿಂದ ಕೂಡ ಬ್ಯಾಂಕಿನವರೇ ಕಾಲ್ ಮಾಡೋದಂತೆ ಯಾರೋ ಫ್ರಾಡ್ ಕಾಲ್ ಮಾಡಿ ಅಲ್ಲಿ ಕೂಡ ನಿಮ್ಮ ಹಣಕಾಸನ್ನು ಲಪಡಾಯಿಸ್ತಿರ್ತಾರೆ. ಇನ್ನು ಕೆಲವರು ಹಣ ತೆಗೆದುಕೊಂಡು ಓಡಿ ಹೋಗಿರ್ತಾರೆ, ಇನ್ನು ಕೆಲವರೆಲ್ಲ ಮೋಸ ಮಾಡಿ, ಏನೋ ಒಂದು ಅಲ್ವಾ, ಏನೋ ಒಂದು ಆಗಿರ್ತದೆ ಹಣಕಾಸಿನ ವಿಚಾರ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ. ಹಾಗಾದ್ರೆ ಯಾಕೆ ಆ ರೀತಿ ಆಗಿರ್ತದೆ, ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳೇನಿರ್ತವೆ, ಏನನ್ನು ಮಾಡ್ಕೋಬೋದು ನಾವು ತುಂಬ ಸುಲಭ ರೀತಿಯಲ್ಲಿ ಅಲ್ವಾ ಮ್ಯಾನೇಜ್ ಮಾಡಲಿಕ್ಕೆ ಬೇಕಾಗಿ, ಖಂಡಿತ ಟೆಕ್ನಿಕನ್ನು ಹೇಳಿಕೊಡ್ತೇನೆ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ
ಇದು ಯಾರು ಕರೆ ಮಾಡಿದಪ್ಪ ಅರ್ಥನೇ ಆಗಿಲ್ಲ ಅಲ್ವಾ ನಾಯಿ ಕೈಯಲ್ಲಿ ಮೊಬೈಲ್ ಕೊಟ್ಟು ಬಿಟ್ಟಿದ್ದಾರೆ ಅಂತ ನಾಯಿ ಬೊಗಳ್ತಾ ಉಂಟು ಮೊಬೈಲ್ ಇಟ್ಕೊಂಡು ಎನಿವೆ ದಯವಿಟ್ಟು ಯಾರೆಲ್ಲ ಕರೆ ಮಾಡ್ತೀರಾ ನಾನು ಆನ್ಲೈನಲ್ಲಿ ಇದ್ದೇನೆ ನಿಮ್ಮ ಮನೆಯಲ್ಲಿ ಕೂತಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಮೊಬೈಲ್ ಕೊಡಬೇಕಾದ್ರೆ ನಾಯಿ ಹತ್ರ ದಯವಿಟ್ಟು ಕೊಡಬೇಡಿ ಯಾರಿಗೆ ಮಾತಾಡ್ಲಿಕೊಂಡು ಅವ್ರ ಹತ್ರನೇ ಕೊಟ್ಟುಬಿಡಿ ಅಲ್ವಾ ನಾಯಿಗಳು ಪ್ರಶ್ನೆ ಮಾಡ್ತಾವಣ್ಣ ಬೋ 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 ಅಲ್ವಾ ಏನು ಮಾಡೋದು ಕೊರೋನಾ ಬಂದಿದೆ ಮನೆಯವರೆಲ್ಲ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ ಯಾರಂತ ಗೊತ್ತೇ ಆಗೋದಿಲ್ಲ ಗುರ್ತಾನೇ ಆಗೋದಿಲ್ಲ ಬೋ 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 ಸೊ ಏನಪ್ಪ ಮಾಡಲಿ ನಾನು ಕೂಡ ಎನಿವೆ ಇರಲಿ ಓಕೆ ಸೊ ಹಣಕಾಸಿನ ಸಮಸ್ಯೆ ಯಾಕಪ್ಪ ಕ್ರಿಯೇಟ್ ಆಗುತ್ತೆ ಅಲ್ವಾ ಯಾರಿಗಾದರೂ ಕೂಡ ಯಾಕೆ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ಏನಾಗುತ್ತೆ ಈ ಹಣಕಾಸಿಗೆ ಸಂಬಂಧಪಟ್ಟಂತೆ ಲಿಕ್ವಿಡ್ ಮನಿಗೆ ಸಂಬಂಧಪಟ್ಟಂತೆ ಚಂದ್ರ ಕೆಲಸ ಮಾಡ್ತಾನೆ ಓಕೆನಾ ಚಂದ್ರ ಲಿಕ್ವಿಡ್ ಮನಿಗೆ ಸಂಬಂಧಪಟ್ಟಂತೆ ಅಂದರೆ ಚಲನಲ್ಲಿ ಯಾವಾಗ ನಿಮಗೆ ಹಣಕಾಸು ಖರ್ಚಿಗೆ ಬೇಕು ಅಲ್ಲಿ ಚಂದ್ರ ಕೆಲಸ ಮಾಡ್ತಾನೆ ಓಕೆ ಇನ್ನು ಶುಕ್ರ ಕೆಲಸ ಮಾಡ್ತಾನೆ ಯಾಕಂದರೆ ಎರಡನೇ ಮನೆ ಅಧಿಪತಿ ಬಂದು ಶುಕ್ರ ಇನ್ನು ಹಣಕಾಸಿನಲ್ಲಿ ಗ್ರೋತ್ ಕೊಡಬೇಕು ಹಣಕಾಸು ಇವತ್ತು ನಿಮ್ಮ 1000 ಅಂಟು ನಾಳೆ 2000 ಆಗಬೇಕು 2-4000 ಆಗಬೇಕು 4-10000 ಆಗಬೇಕಂದ್ರೆ ಅಲ್ಲಿ ಅರಿ ಗುರು ಕೆಲಸ ಮಾಡಬೇಕು ಅಭಿವೃದ್ಧಿಕಾರಕ ಗುರು ಕೆಲಸ ಮಾಡಿ ಈ ಮೂರು ಪ್ಲಾನೆಟ್ ಕೂಡ ತುಂಬ ಚೆನ್ನಾಗಿ ಕೆಲಸ ಅಂತೂ ಮಾಡಲೇಬೇಕಪ್ಪ ಓಕೆನಾ ಇಲ್ಲಿ ಹಣಕಾಸು ಬರುವುದೇ ಇಲ್ಲ ಅಂದರೆ ಅಭಿವೃದ್ಧಿಯಲ್ಲಿಂದ ಬಂತು ಅಲ್ವಾ ಹಣಕಾಸೇ ಬರ್ತಾ ಇಲ್ಲ ನಮಗೆ ಅಭಿವೃದ್ಧಿಯಲ್ಲಿಂದ ಬಂತು ಈ ಎರಡನೇ ಮನೆ ಜಾತಕದ ಎರಡನೇ ಮನೆ ಏನುಂಟು ಅದನ್ನು ಧನಸ್ಥಾನ ಅಂತ ಕರಿತೇವೆ ಹಣಕಾಸಿಗೆ ಸಂಬಂಧಪಟ್ಟ ಧನಸ್ಥಾನ ಕುಟುಂಬಸ್ಥಾನ ವಾಣಿಸ್ಥಾನ ನಿಮ್ಮ ವಾಣಿ ಹೇಗಿರ್ತದೆ ನೀವು ಹೇಗೆ ಮಾತಾಡ್ತೀರಾ ಅದನ್ನು ಎರಡನೇ ಮನೆ ತೋರಿಸ್ಕೊಡ್ತದೆ ನಿಮ್ಮಲ್ಲಿ ಹಣಕಾಸಿನ ಸಂಚಲನ ಹೇಗಿರ್ತದೆ ಹಣಕಾಸಿಗೆ ಸಂಬಂಧಪಟ್ಟಂತೆ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಅದನ್ನು ಅಥವಾ ಹಣಕಾಸು ಎಲ್ಲಿಂದ ಬರ್ತದೆ ಮುಂದನ್ನು ನಿಮಗೆ ಎರಡನೇ ಮನೆ ತೋರಿಸ್ಕೊಡ್ತದೆ ನಿಮ್ಮ ಕುಟುಂಬ ಹೇಗಿರ್ತದೆ ಕುಟುಂಬ ಜೀವನ ಹೇಗಿರ್ತದೆ ಅದನ್ನು ಎರಡನೇ ಮನೆ ತೋರಿಸ್ಕೊಡ್ತದೆ ಎರಡನೇ ಮನೆಗೆ ತುಂಬಾ ಇಂಪಾರ್ಟೆನ್ಸ್ ಉಂಟು ಎರಡನೇ ಮನೆಯಿಂದ ಅದು ನಿಮ್ಮ ಲೈಫನ್ನು ಸರ್ವೈವಲ್ ಮಾಡುವಂತಹ ಒಂದು ಭಾಗವಾಗಿರ್ತದೆ ಇಡೀ ಒಂದು ಸಂಸಾರದ ಭಾರವನ್ನು ಹೊತ್ತುಕೊಳ್ಳುವಂತಹ ಯೋಗ ಕೂಡ ಅದರ ಮುಖಾಂತರ ನಿಮಗೆ ಕ್ರಿಯೇಟ್ ಆಗಿರ್ತದೆ ಅಲ್ಲಿ ವೃಷಭ ರಾಶಿ ಬಂದಿರ್ತದೆ ಆ ವೃಷಭ ರಾಶಿಯಲ್ಲಿ ಚಂದ್ರ ಉಚ್ಚನಾಗಿ ಬಿಟ್ಟಿರ್ತಾನೆ ಚಂದ್ರನಾಗಿ ಅದು ಮೂಲ ತ್ರಿಕೋನ ರಾಶಿ ಕೂಡ ಹೌದು ಚಂದ್ರನ ಉಚ್ಚ ರಾಶಿ ಕೂಡ ಹೌದು ಹಾಗಾದರೆ ಹಣಕಾಸಿನ ವಿಚಾರದಲ್ಲಿ ಚಂದ್ರನ ಮಹಿಮೆ ಏನುಂಟು ಅಥವಾ ಚಂದ್ರನಿಗೆ ಪ್ರಾಧಾನ್ಯತೆ ನೋಡಿ ಅದು ಪ್ರಾಮುಖ್ಯವಾಗಿರುವಂಥದ್ದು ತುಂಬ ಚೆನ್ನಾಗಿ ಆತ ಕೆಲಸ ಮಾಡ್ತಾನೆ ಆನಂತರ ನಿಮ್ಮ ಎರಡನೇ ಮನೆ ಬಂದು ನಿಮ್ಮ ಟೇಸ್ಟ್ಗೆ ಸಂಬಂಧಪಟ್ಟಂತೆ ರುಚಿಕರವಾದ ಟೇಸ್ಟ್ ಏನು ಬೇಕು ಅಲ್ವಾ ಟೇಸ್ಟ್ ಏನು ಮಾಡ್ತೀರಾ ಅಥವಾ ಏನು ಊಟ ಮಾಡ್ತೀರಾ ಏನು ತಿಂತೀರಾ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಎರಡನೇ ಮನೆ ಕೆಲಸ ಮಾಡ್ತದೆ ಜೊತೆಗೆ ಚಂದ್ರ ಕೆಲಸ ಮಾಡ್ತಾನೆ ಶುಕ್ರ ಕೆಲಸ ಮಾಡ್ತಾನೆ ಅಲ್ವಾ ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ಈಗ ನಾವೇನು ಮಾಡಿರ್ತೇವೆ ಅಂದರೆ ಗೊತ್ತು ಗುರಿ ಇಲ್ಲದಂಥ ಆಹಾರ ಅಲ್ವಾ ಆಹಾರ ಪದ್ಧತಿ ಇವತ್ತು ಪಿಜ್ಜಾ ಬೇಕು ಬರ್ಗರ್ ಬೇಕು ಇನ್ನೇನೋ ಬೇಕು ಹೊರಗಡೆಯಿಂದ ತರ್ತೇವೆ ತಿಂತೇವೆ ಅಲ್ವಾ ಝೊಮ್ಯಾಟೊ ಅದು ಇದು ಅಂತ ಅಲ್ಲಿ ಆರ್ಡರ್ ಮಾಡ್ತೇವೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಆ ಒಂದು ಆಹಾರವನ್ನು ಯಾರು ತಯಾರಿಸಿದ್ದಾರೆ ಹೇಗೆ ತಯಾರಿಸಿದ್ದಾರೆ ಅಲ್ವಾ ಎಲ್ಲಿಂದ ಬಂದು ನಿಮಗೆ ಒಂದು ಕೂಡ ಗೊತ್ತಿರಲ್ಲ ಅವ್ರು ತಂದು ಕೊಡ್ತಾರೆ ನೀವು ತಿಂತೀರಾ ಓಕೆನಾ ಸೊ ಇದನ್ನು ಪ್ರತಿದಿನ ಮಾಡ್ಕೊಂಡಾಗ ಪ್ರತಿದಿನ ಇದನ್ನು ಮಾಡುವವರಿದ್ದಾರೆ ಅಲ್ವಾ ಮತ್ತು ಗೊತ್ತು ಗುರಿ ಇಲ್ಲದ ಆಹಾರ ಪದ್ಧತಿ ಮಧ್ಯಾಹ್ನ ಏನು ತಿನ್ನಬೇಕು ರಾತ್ರಿ ಏನು ತಿನ್ನಬೇಕು ಇದರ ಒಂದು ಪರಿವೇನೇ ಇಲ್ಲ ಏನೋ ಸಿಕ್ಕಿತ್ತು ಅದನ್ನು ತಿಂದುಬಿಟ್ರಿ ನೀವು ಅಲ್ವಾ ಇನ್ನು ಮನೆಯಲ್ಲಿ ಕೂಡ ಹಾಗೇನೆ ಏನೇನೋ ತಯಾರು ಮಾಡಿ ತಿನ್ನಲಿಕ್ಕೆ ಹೋಗಿಬಿಡ್ತೀರಾ ನೀವು ಪರವಾಗಿಲ್ಲ ಮನೆಯಲ್ಲಿ ಆದರೂ ಕೂಡ ಹೊರಗಿನ ಆಹಾರ ಪದ್ಧತಿಯನ್ನು ನೀವು ಉಪಯೋಗ ಮಾಡುವಾಗ ತುಂಬ ಜಾಗ್ರತೆ ಬೇಕಾಗುತ್ತೆ ಇಲ್ಲಿ ಏನಾಗುತ್ತೆ ಯಾವಾಗ ಹೊರಗಿನ ಆಹಾರ ಪದಾರ್ಥಗಳನ್ನು ನೀವು ತುಂಬ ತಂದು ನೋಡಿ ವಾರಕ್ಕೊಮ್ಮೆ ಓಕೆ ಪರವಾಗಿಲ್ಲ ವಾರಕ್ಕೊಮ್ಮೆ ಅಲ್ಲ ಒಂದು ವಾರಕ್ಕೆ ಎರಡು ದಿನ ಆದರೂ ಓಕೆ ನೋ ಪ್ರಾಬ್ಲಮ್ ನೀವು ಹೊರಗಿನ ತಂದು ತಿನ್ನಿ ಓಕೆ ಈಗ ನಿಮಗೆ ಹೊರಗಡೆನೇ ಇರಬೇಕಾಗುತ್ತೆ ಹೊರಗಿನ ಆಹಾರ ಪದಾರ್ಥ ಬೇಕು ಓಕೆ ನೋ ಪ್ರಾಬ್ಲಮ್ ಅದೆಲ್ಲ ಸಮಸ್ಯೆ ಅಲ್ಲ ಅಂತ ಹೇಳ್ತೇನೆ ಬಟ್ ಏನಾಗುತ್ತೆ ಅಂದರೆ ಪ್ರತಿದಿನ ಅದನ್ನು ಫಾಲೋ ಮಾಡಿದಾಗ ಪ್ರತಿದಿನ ಅಲ್ಲ ಪಿಜ್ಜಾ ಬರ್ಗರ್ ಅದು ಇದು ಅಂತೆಲ್ಲ ಫಾಲೋ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅದು ಯಾರು ಮಾಡ್ತಾರಂತ ಗೊತ್ತಿಲ್ಲ ಆಗ ಏನಾಗುತ್ತೆ ನಿಮ್ಮ ಜಾತಕದ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ ಓಕೆನಾ ನಿಮ್ಮ ಜಾತಕದ ರಾಹು ಏನು ಮಾಡ್ತಾನೆ ಆಕ್ಟಿವೇಟ್ ಆಗಿಬಿಡ್ತಾನೆ ವಿಶೇಷ ರೀತಿಯಲ್ಲಿ ಒಂದು ಅದು ಎರಡನೇದಾಗಿ ಏನಾಗುತ್ತೆ ಯಾವಾಗ ಮನೆಯಲ್ಲಿ ನೀವು ಊಟ ಮಾಡ್ತೀರಾ ಚಹಾ ಕುಡಿತೀರಾ ಆಹಾರ ಪದಾರ್ಥಗಳು ಸೇವಿಸ್ತೀರಾ ಸೇವಿಸುವಂಥ ಸಂದರ್ಭದಲ್ಲಿ ಮೊಬೈಲನ್ನು ಕೈಯಲ್ಲಿ ಇಟ್ಕೊಳ್ತೀರಾ ಮೊಬೈಲನ್ನು ಟಕ್ 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 ಓದ್ತಾ ಇರ್ತೀರಾ ಒಂದು ಕಡೆ ತಿಂತಾ ಇರ್ತೀರಾ ಮತ್ತೊಂದು ಕಡೆ ಓದ್ತಾ ಇರ್ತೀರಿ ಅಲ್ವಾ ನೀವೇನು ಮಾಡ್ತೀರಾ ಅಂದರೆ ನಿಮಗೇನೆ ಗೊತ್ತಿರೋದಿಲ್ಲ ನೀವು ಮೊಬೈಲಲ್ಲಿ ಇರ್ತೀರಾ ನೀವು ತಿಂತಾ ಇದ್ದೀರಾ ಅಲ್ವಾ ಅದಕ್ಕೂ ಕನ್ಫ್ಯೂಸ್ ಆಗುತ್ತೆ ನಿಮ್ಮ ಮೈಂಡಿಗೂ ಕನ್ಫ್ಯೂಸ್ ಆಗುತ್ತೆ ಇವನು ಮೊಬೈಲಿಂಗ್ ಫಂಕ್ಷನಿಗೆ ನಾನು ಅಟೆಂಡೆನ್ಸ್ ಕೊಡಬೇಕಾ ಅಥವಾ ತಿನ್ನುವುದಕ್ಕೆ ಅಟೆಂಡೆನ್ಸ್ ಕೊಡು ಒಂದು ಕಡೆ ಮೊಬೈಲ್ ಅಲ್ವಾ ಒಂದು ಕಡೆ ಊಟ ಒಂದು ಕಡೆ ಮೊಬೈಲ್ ಒಂದು ಕಡೆ ಊಟ ಮಾತಾಡ್ತಾ ಇರ್ತೀರಾ ತಿಂತಾನೆ ಇರ್ತೀರಾ ಅಲ್ವಾ ಏನೇನೋ ಮಾಡ್ತಾ ಇರ್ತಾರೆ ಕೆಲವು ಗೇಮ್ ಆಡ್ತಾ ಇರ್ತಾರೆ ಕೆಲವು ಮಾತಾಡ್ತಾ ಇರ್ತಾರೆ ಅಲ್ವಾ ಸೊ ಏನಾಯಿತು ನಿಮ್ಮ ಊಟದಲ್ಲಿ ನಿಮ್ಮ ಆಹಾರ ಪದ್ಧತಿಯಲ್ಲಿ ರಾಹು ಆ್ಯಡ್ ಆಗಿಬಿಟ್ಟ ಈಗ ಓಕೆನಾ ನಿಮ್ಮ ಆಹಾರ ಪದ್ಧತಿಯಲ್ಲಿ ರಾಹು ಏನು ಮಾಡಿದೆ ಆ್ಯಡ್ ಆಗಿಬಿಟ್ಟ ಈಗ ಓಕೆ ಮೊಬೈಲ್ ಬಂತು ಎದುರಿಗೆ ಟಿವಿಯನ್ನು ನೋಡ್ಕೊಂಡು ಊಟ ಮಾಡಿದ್ರಿ ನೀವು ಹೆಚ್ಚಿನವರು ಇದನ್ನು ಮಾಡಿಯೇ ಮಾಡ್ತಾರೆ ಓಕೆನಾ ತುಂಬ ಜನ ಅವರಿಗೆ ಒಂದು ಖಾಲಿ ಬಂದರೆ ಅದರಲ್ಲಿ ಪಕ್ಕದಲ್ಲಿ ಮೊಬೈಲ್ ಇಡ್ಲಿಕ್ಕೆ ಒಂದು ಜಾಗ ಬೇಕು ಅಂಥ ಪರಿಸ್ಥಿತಿ ಅಲ್ವಾ ಮೊಬೈಲ್ ಇಟ್ಟುಕೊಂಡೇ ಊಟ ಮಾಡಬೇಕು ಮೊಬೈಲ್ ಇಟ್ಟುಕೊಂಡೇ ನೀವು ತಿಂಡಿ ತಿನ್ನಬೇಕು ಅಲ್ವಾ ಟಿವಿ ನೋಡಿಕೊಂಡೇ ತಿಂಡಿ ತಿನ್ನಬೇಕು ಇದೆಲ್ಲರ ಅಭ್ಯಾಸ ಅಲ್ಲ ಧಾರಾವಾಹಿ ನೋಡಿಕೊಂಡೇ ತಿಂಡಿ ತಿನ್ನಬೇಕು ಧಾರಾವಾಹಿ ನೋಡಿಕೊಂಡೇ ನಿಮಗೆ ಚಹಾ ಕುಡಿಬೇಕು ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ನಿಮ್ಮ ಆಹಾರ ಪದ್ಧತಿಗೆ ಸಂಬಂಧಪಟ್ಟಂತೆ ಏನು ಚಂದ್ರ ಕೆಲಸ ಮಾಡ್ತಾನೆ ಅಲ್ಲಿ ರಾಹು ಆ್ಯಡ್ ಆಗಿಬಿಟ್ಟ ಈಗ ಓಕೆನಾ ರಾಹು ಬಂದುಬಿಟ್ಟ ಈಗ ಓಕೆ ರಾಹು ಅಂದ್ರೆ ಏನು ರಾಹು ಅಂದರೆ ಅಸಂತುಲಿತ ಸ್ಥಿತಿ ಓಕೆನಾ ರಾಹು ಅಂದರೆ ಏನು ವಿಶೇಷ ರೀತಿಯಲ್ಲಿ ರಾಹು ಕಣ್ಣಿಗೆ ಕಾಣದಂಥ ಪ್ಲಾನೆಟ್ ಅದು ಅದರ ಅಸ್ತಿತ್ವನೇ ಇಲ್ಲ ಬಟ್ ಅದು ಕಾಲ್ಪನಿಕ ಪ್ಲಾನೆಟ್ ಅದು ಅದರ ಜೊತೆಗೆ ರಾಹುವಿಗೆ ಸಂಬಂಧಪಟ್ಟಂತೆ ಅಸಂತುಲಿತ ಪರಿಸ್ಥಿತಿ ಯಾವಾಗ ನಿರ್ಮಾಣ ಮಾಡ್ತೀರಾ ಊಟ ಮಾಡುವಾಗ ಸಂತುಲಿತ
ವಾದ ಪರಿಸ್ಥಿತಿ ಬೇಕು ನಿಮಗೆ ಊಟ ಮಾಡುವಾಗ ಸಿಸ್ಟಮ್ ಬೇಕು ನಿಮಗೆ ಬಟ್ ಆ ಸಿಸ್ಟಮ್ ಅನ್ನು ಅಸಂತುಲಿತ ಮಾಡಿದರೆ ಈಗ ರಾಹು ಬಂದ್ಬಿಟ್ಟ ರಾಹು ಬಂದ್ಬಿಟ್ಟ ಬಂದ್ಬಿಟ್ರೆ ಏನಾಗುತ್ತೆ ಊಟ ಮಾಡುವಾಗ ಇದನ್ನೆಲ್ಲ ಕ್ರಿಯೇಟ್ ಮಾಡಿ ರಾಹು ಬಂದ್ಬಿಟ್ರೆ ರಾಹು ಏನು ಮಾಡ್ತಾನೆ ಚಂದ್ರನಿಗೆ ಗ್ರಹಣವನ್ನು ತಾಗಿಸಿಬಿಡ್ತಾನೆ ಓಕೆನಾ ರಾಹುವಿನಿಂದ ಚಂದ್ರನಿಗೆ ಗ್ರಹಣ ರಾಹುವಿನಿಂದ ಸೂರ್ಯನಿಗೆ ಗ್ರಹಣ ಎರಡನೇ ಮನೆ ಕೂಡ ಕೆಟ್ಟೋಯ್ತು ನಿಮ್ಮ ಐದನೇ ಮನೆ ಕೂಡ ಕೆಟ್ಟೋಯ್ತು ಈಗ ಅಲ್ವಾ ಈಗ ಹಣಕಾಸಿನ ತೊಂದರೆ ಬರದೇ ಇರುತ್ತಾ 100% ಬರುತ್ತೆ ವಿಪರೀತ ರೀತಿಯಲ್ಲಿ ಬರುತ್ತೆ ಯಾರು ಮೋಸ ಮಾಡ್ತಾರೆ ಏನು ಒಂದು ಕೂಡ ಗೊತ್ತಾಗಲ್ಲ ನಿಮಗೆ ಯಾಕಂದರೆ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರ ಅದು ಕೂಡ ಅಸಂತುಲಿತ ರೀತಿಯಲ್ಲಿ ಆಕ್ಟಿವೇಟ್ ಮಾಡ್ಕೊಂಡಿದ್ದೀರ ರಾಹುವನ್ನು ಅದಕ್ಕೋಸ್ಕರ ಆ ಸಿಸ್ಟಮೇ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಏನಾಗುತ್ತೆ ನಿಮಗೆ ಹಣಕಾಸಿನ ತೊಂದರೆಗಳು ವಿಶೇಷ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ ತುಂಬ ಪ್ರಾಬ್ಲಮ್ ಅನ್ನು ಅನುಭವಿಸ್ತೀರಾ ಇನ್ನಿಲ್ಲದ ಪ್ರಾಬ್ಲಮ್ ಕೆಲವೊಮ್ಮೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗೊತ್ತಿಲ್ಲ ಇದು ಸಡನ್ ಆಗಿ ಲಕ್ಷ ಲಕ್ಷ ಬೇಕು ಎಲ್ಲಿಂದ ತರುವುದಂತ ಪರಿಸ್ಥಿತಿಯನ್ನು ಕೂಡ ರಾಹು ಕ್ರಿಯೇಟ್ ಮಾಡಬಲ್ಲ ಯಾಕಂದರೆ ನೀವು ನಿಮ್ಮ ಆಹಾರ ಪದ್ಧತಿಯನ್ನು ಎಷ್ಟು ಸಿಸ್ಟಮೆಟಿಕ್ ಆಗಿ ನೀವು ತೆಗೆದುಕೊಂಡು ಹೋಗಬೇಕು ಬಟ್ ಅಷ್ಟು ಸಿಸ್ಟಮೆಟಿಕ್ ಆಗಿ ತೆಗೆದುಕೊಂಡು ಹೋಗ್ತಾ ಇಲ್ಲ ಊಟ ಮಾಡುವಾಗ ಮಾತಾಡ್ತೀರಾ ಊಟ ಮಾಡುವಾಗ ಮೊಬೈಲ್ ಯೂಸ್ ಮಾಡ್ತೀರಾ ಊಟ ಮಾಡುವಾಗ ಗೇಮ್ ಆಡ್ತೀರಾ ಊಟ ಮಾಡುವಾಗ ನೀವು ಟಿವಿಯನ್ನು ನೋಡ್ತೀರಾ ಈಗ ಅಲ್ಲಿ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಳ್ತೀರಾ ಒಳ್ಳೆ ಪರಿಸ್ಥಿತಿ ಅಲ್ಲ ಅಂತ ಹೇಳ್ತೀನಿ ಇದರ ಮುಖಾಂತರ ಏನಾಗುತ್ತೆ 100% ನಿಮ್ಮ ಎರಡನೇ ಮನೆಗೆ ಸಂಬಂಧಪಟ್ಟಂತೆ ಚಂದ್ರ ಏನು ಮಾಡ್ತಾನೆ ಗ್ರಹಣ ದೋಷಕ್ಕೆ ಒಳಗಾಗಿಬಿಡ್ತಾನೆ ಆಗ ಏನು ಲಿಕ್ವಿಡ್ ಮನಿ ಅಂತ ಏನುಂಟು ಪ್ರತಿದಿನ ಖರ್ಚು ಮಾಡೋದು ಹಣ ಏನುಂಟು ಅದಕ್ಕೆ ತೊಂದರೆ ಬರುತ್ತೆ ಪ್ರತಿದಿನ ಖರ್ಚು ಮಾಡಲಿಕ್ಕೇನೆ ಹಣ ಕೊಡೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಹಣಕಾಸು ಸ್ಟೇಬಿಲಿಟಿ ಹೇಗಪ್ಪ ಬರುತ್ತೆ ನಿಮಗೆ ತುಂಬ ಸುಲಭವಾಗಿ ನಾನು ಹೇಳಿಕೊಡ್ತೇನೆ ತುಂಬ ಸುಲಭ ರೀತಿಯಲ್ಲಿ ಇರುತ್ತದೆ ತುಂಬ ಸುಲಭ ರೀತಿಯಲ್ಲಿ ಅದನ್ನು ಫಾಲೋ ಮಾಡ್ಬೋದು ಅದನ್ನು ಮಾಡಿ ನೋಡಿ ಹಣಕಾಸಿನ ಸ್ಟೇಬಿಲಿಟಿ ಬಂದಿಲ್ಲ ಅಂದರೆ ಮತ್ತೆ ಹೇಳಿ ಬಂದೇ ಬರುತ್ತೆ ನಿಮಗೆ ಅಲ್ವಾ ಏನಿರ್ತದೆ ಪಾ ಟೆಕ್ನಿಕ್ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರ ಅಮ್ಮ ಎಲ್ಲಿಂದ ರೂಪಾಂತರ ಓಕೆ ಅವನ ಜಾತಕ ಬಂದು ಉತ್ತರಾಭದ್ರ ನಕ್ಷತ್ರ ಮೀನ ರಾಶಿನಾ ಸರಿಮ್ಮ ಓಕೆ ಅವನು ಕಾಮರ್ಸ್ ತಗೊಳ್ಳಿಮ್ಮ ತುಂಬ ಚೆನ್ನಾಗಿರ್ತಾನೆ ಏನು ತೊಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ಅದರಲ್ಲಿ ಬ್ಯಾಂಕಿಂಗ್ ಬ್ಯಾಂಕಲ್ಲಿ ಕೆಲಸ ಮಾಡುವಂಥ ಯೋಗ ಇದೆ ಈ ಜಾತಕದಲ್ಲಿ ಬ್ಯಾಂಕಿಂಗ್ ಲೆವೆಲಲ್ಲಿ ಆ ಬ್ಯಾಂಕಿಂಗ್ ಲೆವೆಲಲ್ಲಿ ಲೆಕ್ಕಾಚಾರಕ್ಕೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟಂತೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅದರಲ್ಲಿ ಆತ ಕೆಲಸ ಮಾಡ್ತಾನೆ ಅಥವಾ ಅದರಲ್ಲಿ ಹೋಗ್ತಾನೆ ಅಂತ ಇಂಡಿಕೇಶನ್ ಉಂಟಮ್ಮ ಸೊ ಅದನ್ನು ಮಾಡಿಸ್ಲಿಕ್ಕೆ ಹೇಳಿಮ್ಮ ತುಂಬ ಚೆನ್ನಾಗಿರ್ತಾನೆ ಓಕೆನಾ ಸರಿ ಸರಿ ಒಳ್ಳೆಯದಾಗಲಿ ಅಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳಮ್ಮ ರೈಟ್ ಸೊ ಯಾವಾಗ ನೀವು ಊಟ ಮಾಡಬೇಕಂತ ಸಂದರ್ಭದಲ್ಲಿ ಹೊರಗಿನ ತಿಂಡಿ ತಿನಿಸುಗಳನ್ನು ತಿನ್ನೋದು ಒಂದು ಆನಂತರ ಮೊಬೈಲನ್ನು ಯೂಸ್ ಮಾಡೋದು ಅಲ್ವಾ ಏನಾಗುತ್ತೆ ಈ ಅನ್ನ ಅಲ್ವಾ ಅನ್ನ ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಅಲ್ವಾ ನೀವು ತಿನ್ನುವಂಥ ಯಾವುದೇ ವಸ್ತುಗಳು ಯಾವುದೇ ತಿಂಡಿ ತಿನಿಸು ಅದು ಚಂದ್ರನಿಗೆ ಸಂಬಂಧಪಟ್ಟದ್ದು ಓಕೆನಾ ಯಾವಾಗ ಚಂದ್ರನಿಗೆ ಸಂಬಂಧಪಟ್ಟಂತೆ ನೀವು ತಿಂತಾ ಇರ್ತೀರಾ ಆಗ ನೀವು ಮೊಬೈಲನ್ನು ಯೂಸ್ ಮಾಡ್ತೀರಾ ರಾಹು ಬಂದ್ಬಿಟ್ಟು ಅಲ್ಲಿಗೆ ಓಕೆನಾ ಇನ್ನೊಂದೇನೆಂದರೆ ಯಾವಾಗ ಊಟ ಮಾಡುವಾಗ ಮರ್ಯಾದೆಯುಕ್ತವಾಗಿ ಊಟ ಮಾಡಬೇಕು ಸೊ ಅದಕ್ಕೆ ಮರ್ಯಾದೆನೇ ಕೊಡ್ತಾ ಇಲ್ಲ ನೀವು ಅದೇನೋ ಮಾಡ್ತಾ ಇರ್ತೀರಾ ಅಲ್ವಾ ಬೈತಾನೆ ಇರ್ತೀರಾ ಕೆಲವರಿಗೆ ಅಲ್ಲಿ ಮಾತಾಡ್ತಾನೆ ಇರ್ತೀರಾ ಸೊ ಅದರ ಮಟ್ಟಿಗೆ ಗಮನವೇ ಇಲ್ಲ ನಿಮಗೆ ಆಗ ಏನಾಗುತ್ತೆ ಶನಿ ಕೂಡ ಆಕ್ಟಿವೇಟ್ ಆಗಿಬಿಡ್ತಾನೆ ಆಗ ಶನಿ ಏನು ಮಾಡ್ತಾನೆ ನಿಮ್ಮ ಚಂದ್ರನನ್ನು ತಲೆ ತಗ್ಗಿಸುವಂತೆ ಮಾಡಿಬಿಡ್ತಾನೆ ಆಗ ಚಂದ್ರನಿಗೆ ಯಾವಾಗ ಇನ್ಸಲ್ಟ್ ಆಗುತ್ತೆ ಅಲ್ವಾ ಚಂದ್ರನಿಗೆ ಇನ್ಸಲ್ಟ್ ಆಗುತ್ತೆ ಒಂದು ಕಡೆಯಿಂದ ಗ್ರಹಣ ತಾಗುತ್ತೆ ಮತ್ತು ಚಂದ್ರನಿಗೆ ಇನ್ಸಲ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಡೆಫಿನೆಟಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡೋಲ್ಲ ಗೊಜಲ್ ಗೊಜಲ್ ಮಾಡಿಬಿಡ್ತಾನೆ ಹಣಕಾಸು ಎಲ್ಲಿಂದ ಬರುತ್ತೆ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅವ್ನು ಕೊಡಬೇಕು ಇವ್ನಿಗೆ ಒಂದು ಕೂಡ ಬರಲಿಕ್ಕೆ ಬಿಡೋದಿಲ್ಲ ಬಿಸ್ನೆಸ್ ಮಾಡಿದ್ರು ಕೂಡ ಬರಲಿಕ್ಕೆ ಬಿಡ ಅಂತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಆರೋಗ್ಯದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಕುಟುಂಬದಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಚಂದ್ರ ಕೆಟ್ಟೋದ್ರೇನು ತುಂಬ ಸುಲಭನ ನಾಲ್ಕನೇ ಮನೆಯ ಕಾರಕತ್ವ ತಾನೇ ಚಂದ್ರನಿಗೆ ಸುಖಕ್ಕೆ ಕಾರಕತ್ವ ತಾನೇ ಸೊ ಸುಖನೇ ಕೊಡಲಿಕ್ಕೆ ಬಿಡೋದಿಲ್ಲ ಸುಖದಲ್ಲಿ ವ್ಯತ್ಯಯ ಉಂಟು ಮಾಡಿಬಿಡ್ತಾನೆ ವಿಶೇಷ ರೀತಿಯಲ್ಲಿ ಸೊ ಈಗ ಏನು ಮಾಡಬೇಕು ನೀವು ಅಲ್ವಾ ಈಗೇನು ಮಾಡಬೇಕು ವೆರಿ ಸಿಂಪಲ್ ಊಟ ಮಾಡಬೇಕಾದ್ರೆ ಮನೆಯಲ್ಲಿ ಊಟ ಮಾಡಬೇಕಾದ್ರೆ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಉಂಟು ಅವರು ಇದನ್ನು ಫಾಲೋ ಮಾಡಿ ಕಿಚನ್ನಲ್ಲಿ ಕೆಳಗಡೆ ಕುಳಿತುಕೊಂಡು ಊಟ ಮಾಡಿ ಓಕೆನಾ ಕಿಚನ್ನಲ್ಲಿ ಕೆಳಗಡೆ ಕೂತ್ಕೊಂಡು ಎಲ್ಲಿ ಕಿಚನ್ ಮಾಡಿದ್ರೆ ಅಲ್ಲಿ ಕೆಳಗಡೆ ಕೂತ್ಕೊಂಡು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡಿ ಓಕೆನಾ ಊಟ ಮಾಡಬೇಕಾದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಮೊಬೈಲ್ ಟಚ್ ಮಾಡಲಿಕ್ಕೆ ಹೋಗಬೇಡಿ ಆನಂತರ ಟಿ ವಿ ನೋಡಲಿಕ್ಕೆ ಹೋಗಬೇಡಿ ಆನಂತರ ಮಾತಾಡಲಿಕ್ಕೆ ಹೋಗಬೇಡಿ ಊಟಕ್ಕೆ ನಮಸ್ಕಾರ ಮಾಡಿ ಅದನ್ನು ಶ್ರದ್ಧಾಭಕ್ತಿಯಿಂದ ಸೇವಿಸಲಿಕ್ಕೆ ಪ್ರಾರಂಭ ಮಾಡಿ ಅಲ್ವಾ ಪ್ರತಿದಿನ ಇದನ್ನು ಮಾಡ್ಕೊಳ್ಳಿ ಪ್ರತಿದಿನ ಮಾಡ್ಕೊಂಡಾಗ ಏನಾಗುತ್ತೆ ನೀವು ಚಂದ್ರನಿಗೆ ಮರ್ಯಾದೆ ಕೊಟ್ಟ ಹಾಗೆ ಓಕೆ ಚಂದ್ರನಿಗೆ ಮರ್ಯಾದೆ ಕೊಟ್ಟ ಹೇಗೆ ಚಂದ್ರನಿಗೆ ಮರ್ಯಾದೆ ಕೊಡ್ತೀರಾ ಶನಿಯ ನೆಗೆಟಿವಿಟಿ ಏನೋ ದೂರ ಆಗುತ್ತೆ ರಾಹುವಿನ ಗ್ರಹಣ ದೋಷ ಏನೋ ಅದು ದೂರ ಆಗುತ್ತೆ
ಚಂದ್ರ ಸ್ವತಂತ್ರನಾಗಿಬಿಡ್ತಾನೆ, ಹಣಕಾಸನ್ನು ನಿಮಗೆ ಕೊಟ್ಟೇ ಕೊಡ್ತಾನೆ. ಪ್ರತಿದಿನ ಅದನ್ನು ಮಾಡಿ ನೋಡಿ ಅಂತ ಹೇಳ್ದೇನೆ. ಹಣಕಾಸಿನ ವಿಚಾರದಲ್ಲಿ ಸ್ಟೇಬಿಲಿಟಿ ಬಂದಿಲ್ಲ ಅಂದರೆ ನನಗೆ ಹೇಳಿ, ಮತ್ತೆ ಚಾನ್ಸೇ ಇಲ್ಲ ಅಂತೇಳಿ. ನೀವು ಆ ರೀತಿಯಾಗಿ ಮಾಡ್ಕೊಳ್ಬೇಕು, ಬಂದೇ ಬರುತ್ತೆ. ಆನಂತರ ಎಷ್ಟು ಬೇಕಾದರೂ ಸಮಯ ಇದೆ ತಾನೇ, ನೀವು ಮೊಬೈಲನ್ನು ಯೂಸ್ ಮಾಡಿ ಏನು ಬೇಕಾದರೂ ಮಾಡಿ, ಅದಕ್ಕೆ ಎಷ್ಟು ಬೇಕಾದ್ರೂ ನಿಮ್ಮಲ್ಲಿ ಸಮಯ ಉಂಟು. ಬಟ್ ಊಟ ಮಾಡುವಂಥ ಸಂದರ್ಭದಲ್ಲಿ, ಚಾ ಕುಡಿಯುವಂಥ ಸಂದರ್ಭದಲ್ಲಿ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಮನೆ ಯಜಮಾನನಾದರೆ ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಮಕ್ಕಳಾದರೂ ಒಂದು ಲೆಕ್ಕ ಬೇರೆ ಅಂತ ಹೇಳ್ತೇನೆ. ಮಕ್ಕಳಿಗೂ ಕೂಡ ಅಷ್ಟೇ, ಓದುವಂಥ ಮೂಮೆಂಟಲ್ಲಿ ಮೊಬೈಲನ್ನು ಕೈಯಲ್ಲಿ ಕೊಡಲಿಕ್ಕೆ ಹೋಗಬೇಡಿ. ಆಗ ಕೂಡ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಳ್ಬಾರ್ದು ಅಷ್ಟೇ. ಓದುವಂಥ ಬಾಕಿ ವಿಚಾರದಲ್ಲಿ ಮೊಬೈಲನ್ನು ಯೂಸ್ ಮಾಡಲಿ, ಪರವಾಗಿಲ್ಲ. ಓದುವಂಥ ಸಂದರ್ಭ ಮೊಬೈಲ್ ಪಕ್ಕದಲ್ಲಿನೇ ಇರಬಾರ್ದು, ಟಿ ವಿ ಎದುರುಗಡೆ ಇರಲೇಬಾರ್ದು. ಈ ರೀತಿಯಾಗಿ ನೀವು ಮಾಡ್ಕೊಂಡಾಗ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ, ನೀವು ಕೂಡ ಚೆನ್ನಾಗಿರ್ತಾರೆ. ಇನ್ನೇನಾಗುತ್ತೆ ಹೇಳ್ಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ಹಲೋ ಅಮ್ಮ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರೆ? ಮೇಲಿಂದ ನಾನು ಜಯಶ್ರೀ ಅಂತ, ಕಾವೂರಿಂದ ಮಾತಾಡ್ತಾ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಮಗಳ ಬಗ್ಗೆ. ಮಗಳ ಹೆಸರು, ಹುಟ್ಟಿದ ದಿನಾಂಕ? ಧನ್ಯಾ ಅಂತ ಹೆಸರು. ಓಕೆ. 8/6/1999. ರಾತ್ರಿ 12:47. ರಾತ್ರಿ 12:47. ಹೌದು. ನಕ್ಷತ್ರ ಏನಮ್ಮ? ಉತ್ತರ ಭಾಗ ನಕ್ಷತ್ರ. ಓಕೆ. 8 ರಾತ್ರಿ 9 ಬೆಳಿಗ್ಗೆನಾ? ಹೌದೌದು. ಓಕೆ. ಅವ್ರಿಗೆ ಈಗ ಉತ್ತರ ಭದ್ರ ನಕ್ಷತ್ರ ಮೀನರಾಶಿ ಜಾತಕನಮ್ಮ? ಹೌದು. ಬಿಕಾಂ ಕಂಪ್ಲೀಟ್ ಆಯ್ತು, ಇನ್ನು ಸಿ ಎ ಮಾಡ್ಬೇಕು ಅಂತ ಇದ್ದಾಳೆ, ಮತ್ತೆ ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಏನು ಸಿ ಎ ಮಾಡ್ಬೇಕು ಅವ್ರಿಗೆ? ಹೌದಂತೆ, ಮಾಡ್ಬೇಕಂತ ಹೇಳ್ತಾ ಇದ್ದಾಳೆ. ಇಟ್ಸ್ ಓಕೆ. ಈಗ ನೋಡಿಮ್ಮ, ಈ ಜಾತಕ ಏನ್ ಹೇಳ್ತಾ ಅದನ್ನ ಜಸ್ಟ್ ನಿಮ್ಗೆ ಹೇಳಿಕೊಡ್ತೀನಮ್ಮ. ಓಕೆನಾ? ಜಾತಕದ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಜಾತಕದಲ್ಲಿ ಈಗ ಜಸ್ಟ್ ಕೇತು ದಶೆ ಸ್ಟಾರ್ಟ್ ಆಗಿದೆಮ್ಮ. ಓಕೆನಾ? ಕೇತು ದಶೆ ಒಂದು ಈಗ 6-7 ಕೇತು ದಶೆ ಸ್ಟಾರ್ಟ್ ಆಗಿ. ಓಕೆ. ಕೇತು ದಶೆ ಬಗ್ಗೆ ನಾನು ಮುಂಚೆನೆ ಹೇಳಿದ್ದೀನಿ, ಕೇತು ದಶೆ ಏನೆಲ್ಲ ಮಾಡ್ತಾನಂತ. ಆರೋಗ್ಯದ ವಿಚಾರದಲ್ಲಿ ತುಂಬ ಗಮನ ಕೊಡಬೇಕಂತ ಇಂಡಿಕೇಶನ್ ಉಂಟು, ಮಾಡ್ತಾ ಇದ್ದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಅದರ ಬಗ್ಗೆ ತುಂಬ ಗಮನ ಕೊಡಿ ಅಂತ ಹೇಳ್ತೀನಮ್ಮ. ಇದನ್ನು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಬೇಕು ಒಂದು. ಎರಡನೇದಾಗಿ ಅವ್ರಿಗೆ ಕಲಿ ಏನು ಎಜುಕೇಷನಲ್ಲಿ ಎಜುಕೇಷನ್ ಏನು ಬೇಕಮ್ಮ ಅವ್ರಿಗೆ? ಸಿ ಎ ಮಾಡ್ಬೇಕಂತ. ಓಕೆ, ನೋಡ ಅದಕ್ಕೆ ಸಪೋರ್ಟ್ ಆಗುತ್ತಾ ಇಲ್ವಂತ. ಸಿ ಎಗೆ ಖಂಡಿತ ಸಪೋರ್ಟ್ ಆಗುತ್ತಮ್ಮ. ಸಿ ಎಗೆ ಸಂಬಂಧಪಟ್ಟ ವಿಚಾರದಲ್ಲಿ ಡೆಫಿನೆಟಾಗಿ ಅವ್ರು ಮುಂದುವರಿತಾರೆ, ಅದರಲ್ಲಿ ಸಮಸ್ಯೆ ಇಲ್ಲಮ್ಮ. ಗ್ಯಾರಂಟೆಡ್ ಮುಂದುವರಿತಾರೆ, ತುಂಬ ಚೆನ್ನಾಗಿದೆ, ಪರವಾಗಿಲ್ಲ. ಯಾಕಂದ್ರೆ ಅವರ ಒಂದು ಏನಮ್ಮ ಅಮ್ಮ ಎಲ್ಲವನ್ನು ಒಂದೇ ರೀತಿ ಹೇಗಮ್ಮ ಹೇಳೋದು? ಈಗ ಸಿ ಎ ಮಾಡಲಿ ಅವರು. ಓಕೆನಾ? ಅವ್ರು ಸಿ ಎ ಮಾಡಲಿ, ಜಸ್ಟ್ ಹೇಳಿಕೊಡ್ತೇನೆ ನಿಮಗೆ ಮದುವೆ ಯಾವಾಗ ಆಗುತ್ತೆ ಅಂತ. ಓಕೆನಾ? ಅದರ ಬಗ್ಗೆ ಮಾತಾಡ್ತೀನಿ, ಹೇಳಿಕೊಡ್ತೇನೆ ನಿಮಗೆ. ಬಟ್ ಈಗಲ್ಲ ಮದುವೆ ವಿಚಾರಗಳು, ಜಸ್ಟ್ ವೆಯ್ಟ್ 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 ವೆಯ್ಟ್. ಇವ್ರಿಗೆ 2023 ಬರಬೇಕಮ್ಮ. 2000 ಅಂದರೆ ಗುರುವಿನಲ್ಲಿ ಕೇತುವಿನಲ್ಲಿ ಗುರು ಭುಕ್ತಿ ನಡೆದಾಗ ಮ್ಯಾರೇಜ್ ಆಗುತ್ತಮ್ಮ. 2023 ಬರುತ್ತಮ್ಮ, ಗೊತ್ತಾಯ್ತಾ? ಅಲ್ಲಿವರೆಗೆ ಅವ್ರಿಗೆ ಏನು ಸಿ ಎ ಮಾಡ್ಬೇಕಮ್ಮ ಅದನ್ನು ಮಾಡ್ಲಿಕ್ಕೆ ಹೇಳಿ. ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗದಿದ್ರೇನು ಒಳ್ಳೇದು, ಈಗಿನ ಮಟ್ಟಕ್ಕೆ ಯಾವುದು ಬೇಕಾಗಿಲ್ಲ. ನಂತರ ಅವ್ರಿಗೆ ಶುಕ್ರದೇಶ ಸ್ಟಾರ್ಟ್ ಆದಾಗ ಲೈಫ್ ಚೆನ್ನಾಗಿರ್ತದೆ. ಯಾಕಂದ್ರೆ ಈಗ ಕೇತು ದೇಶ ನಡೀತಾ ಉಂಟು, ಕೇತು ದೇಶ ತುಂಬ ಸುಲಭ ಅಲ್ಲಮ್ಮ ನಿಭಾಯಿಸುವಂಥದ್ದು. ನಾನು ಮೊದಲು ಹೇಳಿದ್ದೇನೆ ಕೇತು ಸನ್ಯಾಸಿ ಮಾಡಿಬಿಡ್ತಾನಂತ. ಓಕೆನಾ? ಅದಕ್ಕೋಸ್ಕರ ಕೇತುವಿನಲ್ಲಿ ಈಗ ಕೇತುವಿನಲ್ಲಿ ಏನಾಗುತ್ತೆ, ಕೇತುವಿನಲ್ಲಿ ಕೇತು ಭುಕ್ತಿ ನಡೀತಾ ಉಂಟು. ಇನ್ನು ಶುಕ್ರ ಬರ್ತಾನೆ, ಈಗ ಶುಕ್ರ ಬಂದಾಗ ಹೆಲ್ತ್ ವಯಸ್ಸನ್ನು ನೋಡ್ಬೇಕಂತ ಅನಿವಾರ್ಯತೆ ಉಂಟು ಅವ್ರಿಗೆ. ಬಟ್ ಶುಕ್ರ ಬಂದಾಗ ಮನೆ ಚೇಂಜ್ ಆಗುತ್ತೆ ಅಂತ ಕೂಡ ಇಂಡಿಕೇಶನ್ ಉಂಟಮ್ಮ. ಶುಕ್ರ ಭುಕ್ತಿ ಬಂದಾಗ ಅದನ್ನು ನೋಡ್ಕೊಳ್ಳಿ, ಪರವಾಗಿಲ್ಲ. ಬಟ್ 2023 ಕೇತುವಿನಲ್ಲಿ ಗುರು ಭುಕ್ತಿ ಬಂದಾಗಲೇ ಮ್ಯಾರೇಜ್ ಆಗುದಮ್ಮ, ಅದಕ್ಕಿಂತ ಮುಂಚೆ ಮ್ಯಾರೇಜ್ ಆಗಲ್ಲ. ಸುಮ್ಮನೆ ವ್ಯರ್ಥ ಪ್ರಯತ್ನ ಬೇಡ ಅಂತ ಹೇಳ್ತೇನೆ. ಏನವ್ರಿಗೆ ಎಜುಕೇಷನ್ ಮಟ್ಟಿಗೆ ಬೇಕಮ್ಮ, ಅಥವಾ ಏನವ್ರಿಗೆ ಆ ಒಂದು ಏನು ನೀವು ಹೇಳಿದ್ರೆ ಈಗ ಸಿ ಎ ಮಾಡ್ಬೇಕಂತ ಅದನ್ನು ಮಾಡ್ಲಿಕ್ಕೆ ಹೇಳಿ. ಅದರಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಮುಂದುವರಿದ ಯೋಗ ಉಂಟಮ್ಮ, ಅವ್ರಿಗೆ ಖಂಡಿತ ಒಳ್ಳೇದಾಗುತ್ತಮ್ಮ. ಓಕೆನಾ? ಸರಿ, ಒಳ್ಳೇದಾಗಿ ನಿಮ್ಮ ಹೋಗ್ಬೇಕು ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟಾ? ಸೊ ಊಟ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದಂಥ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ನಿಮಗೆ ವಿದಿನ್ 41 ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ, ಆನಂತರ ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಬಟ್ ಯಾವತ್ತಿದ್ರೂ ಕೂಡ ಮನೆಯಲ್ಲಿ ಊಟಕ್ಕೆ ತುಂಬ ಮರ್ಯಾದೆಯನ್ನು ಕೊಡಿ. ಯಾವುದೇ ಕಾರಣಕ್ಕೂ ಅನ್ನ ಬಿಸಾಡೋದು, ಊಟವನ್ನು ವೇಸ್ಟ್ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ. ಅಥವಾ ಒಂದು ವೇಳೆ ಆ ರೀತಿ ಉಂಟು ಅಂತಾದರೆ ಯಾರಿಗೆ ಅದರ ಜರುರತ್ ಇದೆ ಅವರಿಗೆ ಕೊಟ್ಟು ಬಿಡಿ ಅಂತ ಹೇಳ್ತೇನೆ. ಒಂದು ವೇಳೆ ಅನ್ನವನ್ನು ವೇಸ್ಟ್ ಮಾಡಿದರೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ. ಅನ್ನ ವೇಸ್ಟ್ ಮಾಡುವಂತಿಲ್ಲ, ಯಾಕಂದರೆ ಅದು ಶನಿಗೆ ಕನ್ವರ್ಟ್ ಆಗುತ್ತೆ, ಮತ್ತು ನಿಮ್ಮ ಚಂದ್ರ ಹೋಗಿ ಶನಿಗೆ ಕನ್ವರ್ಟ್ ಆಗ್ತಾನೆ, ಆಗ ಮನೆಯಲ್ಲಿ ಬಡತನ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳ್ತೇನೆ. ಎಷ್ಟು ನೀವು ನಿಮ್ಮ ಚಂದ್ರನಿಗೆ ಮರ್ಯಾದೆಯನ್ನು ಕೊಡ್ತೀರಾ, ಎಷ್ಟು ನೀವು ಚಂದ್ರ ನೀವು ಊಟ ಮಾಡುವಂಥ ಸಂದರ್ಭದಲ್ಲಿ ನೀವು ಆ ಒಂದು ನಿಯಮವನ್ನು ಪಾಲನೆ ಮಾಡ್ತೀರಾ, 100% ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. 41 ಮಾಡಿ ನೋಡಿ ಅಂತ ಹೇಳಿದ್ರೆ ಚೇಂಜಸ್ ಬಂದಿಲ್ಲ ಅಂದರೆ ಮತ್ತೆ ಹೇಳಿ ಅಲ್ವಾ? ಈಗ ನಿಮಗೆ ಗೊತ್ತಾ ಒಂದು ವಿಚಾರ, ಈ ಕೊರೋನಾ ಬಂದಿದೆ, ಓಕೆನಾ? ಕೊರೋನಾ, ಈ ಕೊರೋನಾದ ವಿಚಾರದಲ್ಲಿ ವಿಶೇಷವಾಗಿ ನಾನು ತುಂಬ ಬಾರಿ ಮಾತಾಡಿದ್ದೇನೆ ಅದರ ಬಗ್ಗೆ. ಓಕೆ, ಈ ತಿಂಗಳು ಹೆಚ್ಚಾಗುತ್ತೆ ಅಂತ ಕೂಡ ಹೇಳಿದ್ದೇನೆ, ಬರೋ ತಿಂಗಳಿಂದ ನಂತರ ಕಡಿಮೆ ಕೂಡ ಆಗುತ್ತೆ, ಆ ಮಾತು ಬೇರೆ. ಓಕೆ, ಇಲ್ಲಿ ಏನಾಗುತ್ತೆ, ಕೊರೋನಾ ಯಾಕೆ ಬಂದದ್ದು ಗೊತ್ತಾಗುತ್ತೆ ನಿಮಗೆ. ಕೊರೋನಾ ಯಾಕೆ ಬಂದದ್ದು, ನಾವೇನೋ ತಪ್ಪು ಮಾಡಿಕೊಂಡಿದ್ದೇವೆ ನಾವು ಪ್ರಕೃತಿಯಲ್ಲಿ, ನಾವು ಎಲ್ಲರೂ ಕೂಡ ಇಡೀ ಪ್ರಪಂಚದವರು, ಅದೇನೋ ತಪ್ಪು ಮಾಡಿಕೊಂಡಿದೆ. ಅದಕ್ಕೋಸ್ಕರ ಕೊರೋನಾ ಕೊರೋನಾ ಏನಪ್ಪ ಮಾಡಿದೆ, ನಮ್ಮನ್ನು ಮನೆಯಲ್ಲಿ ಕೂರಿಸುವಂತೆ ಮಾಡಿದೆ. ಅದರ ಅರ್ಥ ಏನು ಅಂದರೆ, ಎಲ್ಲೋ ಒಂದು ಕಡೆ ಪ್ರಕೃತಿಯಲ್ಲಿ ವಾಯುತತ್ವಕ್ಕೆ ಸಂಬಂಧಪಟ್ಟಂಥ ಡಿಸ್ಟರ್ಬೆನ್ಸ್ ಬಂದುಬಿಟ್ಟಿದೆ. ಅರ್ಥ ಆಗುತ್ತೆ ನಿಮಗೆ? ಯಾವಾಗ ವಾಯುತತ್ವದ ಡಿಸ್ಟರ್ಬೆನ್ಸ್ ಆಗುತ್ತೆ, ಆವಾಗ ನಾವು
ಹೊರಗಡೆ ಹೋಗುವಂತಿಲ್ಲ, ಮನೆಯಲ್ಲಿ ಬಿದ್ದುಕೊಳ್ಬೇಕಾಗುತ್ತೆ. ಈವನ್ ಹೇಳಬೇಕಾದ್ರೆ ನಮ್ಮ ಮನೆಯಲ್ಲಿ ಕೂಡ ಅಷ್ಟೇನೆ, ನಮ್ಮ ಮನೆಯಲ್ಲಿ ಕೂಡ ಪಂಚತತ್ವಗಳಲ್ಲಿ ವಾಯುತತ್ವ ಕೂಡ ಒಂದು. ಆ ವಾಯುತತ್ವ ಡಿಸ್ಟರ್ಬೆನ್ಸ್ ಆದಾಗ, ಮನೆಯಲ್ಲಿ ಕೂಡ ಡಿಸ್ಟರ್ಬೆನ್ಸ್ ಆದಾಗ ಏನಾಗುತ್ತೆ, ಆ ಮನೆಯವರು ಎಲ್ಲಿಗೆ ಹೋಗಬೇಕೋ ಹೋಗ್ಲಿಕ್ಕೆ ಬಿಡುವುದಿಲ್ಲ, ಮನೆಯಲ್ಲೇ ಕೂರಿಸೋದು. ನಿಮ್ಮ ಮನೆಯಲ್ಲೇ ಹೋಗ್ಲಿಕ್ಕಿಲ್ಲ ಅಲ್ಲೂ, ಅಥವಾ ಯಾರಾದರೂ ಬಿದ್ದು ಹಾಸ್ಪಿಟಲೈಸ್ ಆಗಿ ಬೆಡ್ಡಲ್ಲಿ ಇರ್ತಾರೆ, ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಇನ್ನು ಕೆಲವೊಮ್ಮೆ ಕೆಲಸಕ್ಕೆ ಹೋಗಬೇಕು, ವಿದೇಶಕ್ಕೆ ಹೋಗಿ, ಎಲ್ಲದರಲ್ಲೂ ಡಿಸ್ಟರ್ಬೆನ್ಸ್ ಆಗುತ್ತೆ. ವಾಯುತತ್ವ ಅಂದ್ರೆ ಅದು ಮೂಮೆಂಟ್, ಓಕೆನಾ, ಮೂಮೆಂಟನ್ನು ಕಡಿಮೆ ಮಾಡುತ್ತೆ. ಮೂಮೆಂಟ್ ಇರುವುದಿಲ್ಲ ಅಂತ ಮೂಮೆಂಟನ್ನು ಸ್ಟಾಪ್ ಮಾಡಿಬಿಡ್ತದೆ, ಆಗ ವಾಯುತತ್ವವನ್ನು ಕ್ಲಿಯರ್ ಮಾಡ್ಕೊಳ್ಬೇಕು. ಸೊ ಅದೇ ರೀತಿ ನಾವು ಪ್ರಪಂಚದವರೆಲ್ಲ ಒಟ್ಟು ಸೇರಿಕೊಂಡು ವಾಯುತತ್ವಕ್ಕೆ ಅಲ್ವಾ, ಈ ಒಂದು ಪ್ರಕೃತಿಗೆ ನಾವು ಏನೋ ಅನ್ಯಾಯವನ್ನು ಮಾಡಿದ್ದೇನೆ, ಅದಕ್ಕೋಸ್ಕರ ಆ ಒಂದು ಪ್ರಕೃತಿ ಏನು ಮಾಡ್ತಾ ಉಂಟು, ತನ್ನಿಂದಾನೇ ಅದನ್ನು ಬ್ಯಾಲೆನ್ಸ್ ಮಾಡಿಸ್ತಾ ಉಂಟು. ಈಗ ಸದ್ಯದ ಮಟ್ಟಿಗೆ ಖಂಡಿತ ಮುಂದಿನ ದಿನಗಳು ಆಶಾದಾಯಕವಾಗಿ ಇರಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ದೇನೆ. ಈಗಂತೂ ಬ್ಯಾಲೆನ್ಸ್ ಸ್ಟೇಜಲ್ಲಿ ಇರಬೇಕು, ಅದಕ್ಕೋಸ್ಕರ ಅದು ಮಾಡ್ತಾ ಉಂಟು. ಅದಕ್ಕೋಸ್ಕರ ಇಂದಿನ ತಪ್ಪುಗಳನ್ನು ಮುಂದೆ ಮಾಡುವ ಹಾಗಿಲ್ಲ, ನಾವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ. ಅರ್ಥ ಆಗುತ್ತೆ ನಿಮಗೆ? ಅರ್ಥ ಆದರೆ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿ ನಾವು ಲೈಫಲ್ಲಿ ಏನೇ ತಪ್ಪು ಮಾಡಿಕೊಂಡು ಕೂಡ ಅದರ ಒಂದು ಎಫೆಕ್ಟ್ ಒಂದು ಕಡೆಯಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನೇ ಮಾಡ್ಕೊಳ್ಳಿ ಅಲ್ವಾ. ಈಗ ನಾನು ಹೇಳಿದೆ ನಿಮಗೆ, ಊಟ ಮಾಡುವಾಗ ಮೊಬೈಲನ್ನು ಯೂಸ್ ಮಾಡೋದು, ಊಟ ಮಾಡುವಾಗ ನೀವು ಟಿವಿಯನ್ನು ನೋಡ್ಕೊಳ್ಳೋದು, ಮಾತಾಡ್ತಾ ಊಟ ಮಾಡೋದು, ಈ ರೀತಿಯಲ್ಲಿ ಮಾಡಿದಾಗ ನಿಮ್ಮ ಫೈನಾನ್ಸ್ಗೆ ತೊಂದರೆ ಬರುತ್ತೆ, ಕುಟುಂಬಕ್ಕೆ ತೊಂದರೆ ಬರುತ್ತೆ, ಮಾತಿನ ಮುಖಾಂತರ ತೊಂದರೆ ಬರುತ್ತೆ, ಬಂದೇ ಬರ್ತದೆ ನಿಮಗೆ, 100% ಬರುತ್ತೆ ನಿಮಗೆ, ರೈಟಾ? ನೀವೇನಾದರೂ ಮಾತಾಡಿದರೆ ಅದನ್ನೇ ತಪ್ಪು ಅಂತ ಎಣಿಸ್ಕೊಂಡು ನಿಮಗೇನೆ ಅದನ್ನು ವಾಪಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಾದರೆ ನಾವು ಎಷ್ಟು ಮರ್ಯಾದಯುಕ್ತರಾಗಿ ಒಂದು ಮರ್ಯಾದೆಯನ್ನು ಕೊಡಬೇಕಾಗುತ್ತೆ, ಅದನ್ನು ಪೂಜೆ ಮಾಡಬೇಕಾಗುತ್ತೆ, ರೈಟ್ ತಾನೇ? ಸೊ ಮಾಡಬೇಕು ತಾನೇ. ಅದೇ ರೀತಿ ಪ್ರತಿಯೊಂದರಲ್ಲೂ ಕೂಡ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮಕ್ಕಳಿಗೆ ನೀವು ಓದುವಂಥ ಮೂಮೆಂಟಲ್ಲಿ ಮೊಬೈಲ್ ಕೊಟ್ಟಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು ಅವರಿಗೆ, ಅಂಥ ಸಂದರ್ಭಗಳು ಇರ್ತವೆ ಅವರಿಗೆ. ಆನಂತರ ಯಾವುದೇ ಒಂದು ಕೆಲಸ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಪೂಜೆ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಅಲ್ವಾ. ಈಗ ನಿಮ್ಮ ಮದುವೆ ನಡೀತಾ ಉಂಟು, ಮದುವೆಗೆ ಹೋಮ ಎಲ್ಲ ಇಟ್ಟಿದ್ದಾರೆ, ಯಾರು ಪುರೋಹಿತರಲ್ಲಿ ಬಂದಿದ್ದಾರೆ, ಮದುವೆ ವಿಚಾರದಲ್ಲಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ನಿಮಗೇನೋ ಅರ್ಜೆಂಟ್ ಇಲ್ಲಿ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇರ್ತೀರಿ, ಓಕೆನಾ? ನಿಮಗೆ ಏನೋ ಅಲ್ವಾ, ನೀವು ಅಲ್ಲಿ ಕೂತಿದ್ದೀರಾ ಬಟ್ ಮೊಬೈಲ್ ಇಟ್ಕೊಂಡು ಮಾತಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಅಕ್ಕಪಕ್ಕ ಯಾರೋ ಮೊಬೈಲ್ ಇಟ್ಕೊಂಡು ಅದರಲ್ಲಿ ಮಾತಾಡ್ತಾ ಇರ್ತಾರೆ, ಇನ್ನೇನೋ ಮಾತಾಡ್ತಾರೆ, ಅಲ್ಲಿ ಏನು ಪೂಜೆ ಆಗ್ತೊಂಡು ಅದಕ್ಕೆ ಧ್ಯಾನನೇ ಕೊಡ್ತಾ ಇಲ್ಲ. ಹಾಗಾದ್ರೆ ನಿಮ್ಮ ಮದುವೆ ಹೇಗಿರ್ಬೋದು ಹೇಳಿ? ಮದುವೆ ಅಲ್ವಾ, ಡಿವೋರ್ಸ್ಗೆ ಬರುತ್ತೆ ಮತ್ತೆ ಅಷ್ಟೇ, ಬೇರೆ ಏನಿಲ್ಲ. ಯಾಕಂದರೆ ರಾಹುವನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ ನೀವು, ಅದು ತುಂಬ ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೋಸ್ಕರ ಮೊಬೈಲ್ ಯೂಸ್ ಮಾಡಬೇಕಾದ್ರೆ ಅದು ಯಾವುದಕ್ಕೆ ಬೇಕು ಅದಕ್ಕೆ ನಿಮ್ಮ ಪರ್ಪಸ್ ಏನಿದೆ ಆ ಪರ್ಪಸನ್ನು ಇಟ್ಟುಕೊಂಡು ಮೊಬೈಲ್ ಯೂಸ್ ಮಾಡಿ ಅಂತ. ಸುಮ್ಮನೆ ಗೇಮ್ ಮಾಡೋದು ಅಲ್ವಾ, ಸುಮ್ಮನೆ ಯಾರ ಜೊತೆನೂ ತರ್ಕ ಮಾಡೋದು, ಅದು ತರ್ಕ ಕುತರ್ಕ, ಅದಕ್ಕೆಲ್ಲ ಮೊಬೈಲ್ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಜರುರತ್ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮೊಬೈಲನ್ನು ಯೂಸ್ ಮಾಡಿ. ಅದರಲ್ಲಿ ಏನಾದರೂ ಲಾಭ ಬರುತ್ತೆ ಅಂತಾದರೆ ಮಾತ್ರ ಮೊಬೈಲನ್ನು ಯೂಸ್ ಮಾಡಿ, ಅನ್ನತ್ತ ಅದನ್ನು ಪಕ್ಕದಲ್ಲಿ ಇಟ್ಟುಬಿಡಿ ಅಂತ ಹೇಳ್ತೇನೆ. ಇದರ ಮುಖಾಂತರ ರಾಹುವಿನ ಪೊಸಿಷನ್ ಚೆನ್ನಾಗಿರ್ತದೆ, ನೀವು ಚೆನ್ನಾಗಿರ್ತೀರ, ಜೊತೆಗೆ ಶಿಸ್ತನ್ನು ಪಾಲಿಸಬೇಕದು ಅತಿ ಮುಖ್ಯ ಅಂತ ಹೇಳ್ತೇನೆ. ಯಾವಾಗ ಶಿಸ್ತನ್ನು ಪಾಲನೆ ಮಾಡ್ತೀರ, ಬೆಳಿಗ್ಗೆ ಬೇಗ ಏಳುವುದು, ಸಿಸ್ಟಮೆಟಿಕ್ ಆಗಿ ವಾಕಿಂಗ್ ಮಾಡುವುದು ಅಲ್ವಾ, ಅಥವಾ ನೀವು ಪ್ರಾಣಾಯಾಮ ಮಾಡಿ, ಅಥವಾ ನೀವು ಸೂರ್ಯ ನಮಸ್ಕಾರ ಮಾಡಿ, ವ್ಯಾಯಾಮ ಮಾಡಿ, ಯೋಗ ಮಾಡಿ, ನೀವೇನು ಬೇಕಾದ್ರೂ ಮಾಡಿ, ಬಟ್ ಬೆಳಿಗ್ಗೆ ಸೂರ್ಯ ಏಳುವಾಗಲೇ ಹೇಳಬೇಕು. ನೀವು ಸೂರ್ಯ ಹೇಳುವಂಥ ಮೂಮೆಂಟಲ್ಲಿ ನೀವು ಕೂಡ ಹೇಳಬೇಕಾಗುತ್ತೆ. ಆ ಸಿಸ್ಟಮನ್ನು ನೀವು ಮಾಡ್ಕೊಂಡಾಗ ಹಾಗೇನಾಗುತ್ತೆ, ನಿಮ್ಮ ಎನರ್ಜಿ ಏನುಂಟು ಸೂರ್ಯನಿಗೆ ಕನ್ವರ್ಟ್ ಆಗುತ್ತೆ. ಯಾವಾಗ ನಿಮ್ಮ ಎನರ್ಜಿ ಸೂರ್ಯನಿಗೆ ಕನ್ವರ್ಟ್ ಆಗುತ್ತೆ ಅಂದರೆ ಶಿಸ್ತಿನ ಸಿಪಾಯಿ ಆಗಿಬಿಟ್ರಿ ನೀವು, ತುಂಬ ಶಿಸ್ತನ್ನು ಅಳವಡಿಸ್ಕೊಳ್ತಾ ಇದ್ದೀರಿ ಈಗ ಅಲ್ವಾ. ಎಲ್ಲ ಕಡೆಗಳಿಗೂ ಶಿಸ್ತು ಬರ್ತಾ ಉಂಟು. ಹಾಗಾದರೆ ಆ ಶಿಸ್ತಿನಿಂದ ಏನಾಗುತ್ತೆ, ಸೂರ್ಯ ಆಕ್ಟಿವೇಟ್ ಆಗಿಬಿಡ್ತಾನೆ. ಯಾವಾಗ ಸೂರ್ಯ ಆಕ್ಟಿವೇಟ್ ಆಗ್ತಾನೆ ಆಗ ರಾಹು ಏನು ಕೂಡ ನಿಮಗೆ ಮಾಡೋದಿಲ್ಲ. ಇದರಿಂದ ನಾಗದೋಷ ಅಂತ ಬರೋದಿಲ್ಲ. ನಾಗದೋಷ ಹೇಗೆ ಬರುತ್ತೆ, ಇದೇ ರೀತಿ ನೀವು ನಿಮ್ಮ ಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡಂಥ ಸಂದರ್ಭದಲ್ಲಿ, ಶಿಸ್ತನ್ನು ಪಾಲಿಸದಂಥ ಸಂದರ್ಭದಲ್ಲಿ ಆಗ ರಾಹು ಅಟ್ಯಾಕ್ ಮಾಡಿಬಿಡ್ತಾನೆ. ರಾಹು ಅಂದ್ರೇನು, ಅಸಂತುಲಿತವಾದಂತಹ ಜೀವನ ಪದ್ಧತಿನೇ ರಾಹು, ಓಕೆನಾ? ಸೊ ಆತ ಏನು ಮಾಡ್ತಾನೆ, ಸೂರ್ಯನಿಗೆ ಗ್ರಹಣ ತಾಗಿಸ್ತಾನೆ. ಸೂರ್ಯನಿಗೆ ಗ್ರಹಣ ತಾಗಿಸಿದ್ರೆ ಏನಾಯ್ತು, ನಿಮ್ಮ ಐದನೇ ಮನೆ, ಜಾತಕದ ಐದನೇ ಮನೆ ಕೆಟ್ಟೋಗುತ್ತೆ. ಜಾತಕದ ಐದನೇ ಮನೆ ಕೆಟ್ಟೋದ್ರೆ ಏನಾಯ್ತು, ಮನೋರಂಜನೆ ಇಲ್ಲ ಮತ್ತೆ ಯಾವುದೇ ಕಾರಣಕ್ಕೂ, ಸ್ನೇಹಿತರಿಲ್ಲ, ಮನೋರಂಜನೆ ಇಲ್ಲ, ಆರೋಗ್ಯದಲ್ಲಿ ಸಮಸ್ಯೆ ಬಂತು, ಮುಂದೆ ಹೋಗ್ಲಿಕ್ಕಿಲ್ಲ, ಅಧಿಕಾರ ಇಲ್ಲ, ಯಾವುದು ಕೂಡ ಇಲ್ಲ ನಿಮಗೆ, ಯಾವುದು ಬರೋದಿಲ್ಲ ನಿಮ್ಮ ಪಾಲಿಗೆ, ಬಂದರೂ ಕೂಡ ಅದು ಹಾಳಾಗಿ ಹೋಗುತ್ತೆ ಅಲ್ವಾ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಎಲ್ಲ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ನೀವು ಇಂಥದ್ದೆಲ್ಲ ಮಾಡಿಕೊಂಡು ಒಂದು ಅಧಿಕಾರದಲ್ಲಿ ಇದ್ದೀರಿ ಅಂತ ಇಟ್ಕೊಳ್ಳೋಣ, ಹೋದ ಜನ್ಮದ ಕರ್ಮದ ಫಲ ಏನೋ ಉಂಟು, ಅಧಿಕಾರಿಯಾಗಿದ್ದೀರಿ ಅಂತ ಇಟ್ಕೊಳ್ಳೋಣ. ಈಗ ರಾಹುವನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀರಿ ನೀವು ಅಲ್ವಾ, ಹೋದ ಜನ್ಮದ ಕರ್ಮದ ಫಲ ಈಗ ಆಕ್ಟಿವೇಟ್ ಆಗಿಬಿಟ್ಟಿದೆ ನಿಮಗೆ. ಬಟ್ ಇಲ್ಲಿ ಶಿಸ್ತನ್ನು ನೀವು ಬಿಟ್ಟುಬಿಟ್ಟಿದ್ದಾರೆ, ಶಿಸ್ತೇ ಇಲ್ಲ ನಿಮಗೆ. ಈಗೇನಾಗುತ್ತೆ, ಗುಣಪಡಿಸಲಿಕ್ಕೆ ಆಗದ ಕಾಯಿಲೆಯನ್ನು ಕೊಟ್ಟು ಬಿಡ್ತಾನೆ ಆತ ಕಾಯಿಲೆಯನ್ನು ಗುಣಪಡಿಸಲಿಕ್ಕೆ ಆಗದಂಥ ಸಂದರ್ಭ ಉಂಟಾಗುತ್ತೆ. ಏನು ಮಾಡ್ತೀರಿಗ, ರೈಟ್ ಆಗಿ ಗೊತ್ತಾಯ್ತಾ ನಿಮಗೆ? ಅದಕ್ಕೋಸ್ಕರ ಲೈಫಲ್ಲಿ ಜೀವನದಲ್ಲಿ ಒಂದು ಶಿಸ್ತು ಅಂತ ಏನುಂಟು ಅದನ್ನು ಇಟ್ಟುಕೊಂಡಾಗ ಡೆಫಿನೆಟಾಗಿ ನಿಮಗೆ ಆ ನಾಗದೋಷ ಅಂತ ಏನುಂಟು ಅದು ಕಾಡುವುದೇ ಇಲ್ಲ ಅಂತ ಹೇಳ್ತೇನೆ. ಅದೇ ರೀತಿ ಮನೆಯಲ್ಲಿ ಯಾವುದೇ ವೇಸ್ಟ್ ವಸ್ತುಗಳನ್ನು ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಸಿಸ್ಟಮೆಟಿಕ್ಕಾಗಿ ಇಟ್ಕೊಳ್ಳಿ. ಯಾವ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿನೇ ಇಡಬೇಕಪ್ಪ. ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ, ಮನೆಯಲ್ಲಿ ಒಂದು ಹಿಡಿಸುಡಿ ಅಲ್ವಾ, ಒಂದು ಹಿಡಿಸುಡಿಯನ್ನು ಬಾಗಿಲ ಮೂಲೆಯಲ್ಲಿ ಇಡ್ತೀರಾ, ಬಾಗಿಲ ಮೂಲೆಯಲ್ಲಿ ಇಡಿ ಅಥವಾ ಎಲ್ಲಿ ಬೇಕಾದ್ರೂ ಇಡಿ, ಬಟ್ ಒಂದು ದಿನ ಎಲ್ಲಿಟ್ಟರೆ ಪ್ರತಿದಿನ ಅಲ್ಲಿನೇ ಇಡಬೇಕು ನೀವು, ಬೇರೆಲ್ಲಿ ಕೂಡ ಇಡುವಂತಿಲ್ಲ. ಇವತ್ತೊಂದು ದಿವಸ ಬಾಗಿಲಿನ ಮೂಲೆ, ಮತ್ತೊಂದು ದಿವಸ ಅದು ಎಲ್ಲೋ ಚಾವಡಿಯಲ್ಲಿ, ಇನ್ನೊಂದು ಹಾಲ್ನಲ್ಲಿ ತಂದಿಡ್ತೀರಾ, ಇನ್ನೊಂದು ದಿವಸ ಬೆಡ್ಡಿನ ಅಡಿಗೆ ಹಾಕಿರ್ತೀರಾ. ಸೊ ಈ ರೀತಿ ಆದಾಗ ಏನಂದ್ರೆ ಅಸಂತುಲಿತ
ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದ ಭರತ್ ಅಂತ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ನನ್ನ ಬಗ್ಗೆ ನಿಮ್ಮ ಹುಟ್ಟಿದ ದಿನಾಂಕ 23/3/1987 ಸಮಯ ಸಂಜೆ 6:20 ಓಕೆ ನಿಮ್ಮ ಜಾತಕ ಬಂದು ಪೂರ್ವಾಷಾಢ ನಕ್ಷತ್ರ ಧನು ರಾಶಿನಾ ಹೌದೌದು ಕರೆಕ್ಟ್ ಸರಿ ಸರ್ ಓಕೆ ನಿಮಗೆ ರಾಹು ದೇಶ ನಡೀತಾ ಉಂಟಲ್ಲ ಸರ್ ಈಗ ರಾಹು ದೇಶ ರಾಹುಲಲ್ಲಿ ರಾಹು ಭುಕ್ತಿ ನಡೀತಾ ರಾಹು ದೇಶ ಜಸ್ಟ್ ಅಷ್ಟೇ ಸ್ಟಾರ್ಟ್ ಆಗಿದೆ ರಾಹು ದೇಶದಲ್ಲಿ ಏನಪ್ಪ ರಿಸಲ್ಟ್ ಬರುತ್ತೆ ನಿಮಗೆ ಮನೆ ಮಾಡುವಂಥ ಒಂದು ಯೋಗ ರಾಹು ಕ್ರಿಯೇಟ್ ಮಾಡ್ತಾನೆ ಸರ್ ಅದು ತುಂಬ ಫೇವರಬಲ್ ಆಗಿರುವಂಥದ್ದು ಬಟ್ ಅದಕ್ಕೆ ಸಮಯ ಉಂಟು ಈಗಿಂದೀಗಲೇ ಖಂಡಿತ ಆಗುವುದಿಲ್ಲ ಅಂತ ಹೇಳ್ತೇನೆ ಅದರ ಜೊತೆಗೆ ಈ ವರ್ಷಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರು ಎಲ್ಲರಿಗೂ ಸಮಸ್ಯೆನೇ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೂ ಕೂಡ ಮಾಮೂಲಾಗಿ ಬರ್ಬೋದು ಸರ್ ಸೊ ಏನು ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನನಗೆ ಉದ್ಯೋಗ ನಾನೊಂದು ಹೊಸ ಒಂದು ಬಿಸ್ನೆಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಿದ್ದೇನೆ ಸೈಬರ್ ಸೆಂಟರ್ ಗ್ರಾಹಕ ಸೇವಾ ಕೇಂದ್ರ ಅಂತ ಹಾಗೆ ಅದು ನನ್ನ ಕೈ ಹಿಡಿತದ ಮಾಡಬಹುದಾ ಸರ್ ಒಂದು ಮಾತು ಹೇಳ್ತೀನಿ ಸರ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ರಾಹು ದೇಶ ನಡೀತಾ ಉಂಟು ರಾಹು ನಿಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಟ್ಟೆ ಕೊಡ್ತಾನೆ ಇಲ್ಲ ಅಂತ ಏನಿಲ್ಲ ಖಂಡಿತ ಕೊಡ್ತಾನೆ ಒಂದು ಮನೆ ಮಾಡುವಂತ ಯೋಗ ಮೊದಲೇ ಹೇಳಿದ ಅದು ಉಂಟೆ ಉಂಟು ಅಂತ ಇನ್ನು ಹೊಸ ಬಿಸ್ನೆಸ್ ಮಾಡ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಪ್ರಶ್ನಾಕಾಲದಲ್ಲಿ ಪ್ರಶ್ನಾಕಾಲದಲ್ಲಿ ಯಾರಿದ್ದಾನಪ್ಪ ಪ್ರಶ್ನಾಕಾಲದಲ್ಲಿ ಚಂದ್ರ ಶನಿಯ ಹತ್ತಿರ ಹತ್ತಿರ ಇದ್ದಾನೆ ಚಂದ್ರ ಓಕೆನಾ ಸೊ ಚಂದ್ರ ಶನಿಯ ಹತ್ತಿರ ಹತ್ತಿರ ಇರುವಾಗ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಮಿಡಲ್ ಏಜ್ನ ವ್ಯಕ್ತಿಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂತ ಇಂಡಿಕೇಶನ್ ಉಂಟು ಸರ್ ಅದಕ್ಕೋಸ್ಕರ ಹೊಸತ್ತು ಏನಾದರೂ ಸ್ಟಾರ್ಟ್ ಮಾಡಬೇಕಾದ್ರೆ ದಯವಿಟ್ಟು ಈಗ ಅವಸರ ಮಾಡಿ ಮಾಡಬೇಡಿ ಅಂತ ಹೇಳ್ತೇನೆ ಅದರ ಜೊತೆಗೆ ರಾಹುವಿನಲ್ಲಿ ಈಗ ರಾಹುಭುಕ್ತಿ ನಡೀತೊಂಡು ಗುರುಭುಕ್ತಿ ಬಂದ ನಂತರ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ಖಂಡಿತ ಒಳ್ಳೆಯದಾಗುತ್ತೆ ಈಗಲೇ ಮಾಡಿದರೆ ಎಲ್ಲೊಂದು ಕಡೆ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಉಂಟು ಸರ್ ನೆನ್ಬಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ಓಕೆನಾ ಗುರುಭುಕ್ತಿ 2022 ಕಳೆದ ನಂತರ ಹೌದು ಸರ್ ಅಲ್ಲಿವರೆಗೆ ಡಿಲೇ ಉಂಟು ಈಗ ಅದಕ್ಕೋಸ್ಕರ ಅವಸರ ಮಾಡೋದು ಬೇಡ ಅಂತ ಹೇಳ್ತೇನೆ ಓಕೆನಾ ಏನು ಕೆಲಸ ಉಂಟು ಸರ್ ಅದನ್ನೇ ಮಾಡ್ಕೊಂಡು ಹೋಗಿ ಓಕೆನಾ ಸರಿ ಸರ್ ಇಲ್ಲಾಂದ್ರೆ ನೀವೇನ್ ಮಾಡಿ ಅಂದ್ರೆ ಇನ್ನು ಬಾಕಿ ದಿನ ನನ್ನ ಕಾರ್ಯಕ್ರಮ ಆವಾಗ ಪ್ರಶ್ನೆ ಮಾಡಿ ಸರ್ ನಂಗೆ ಪ್ರಶ್ನಾಕಾಲದಲ್ಲಿ ಆ ಪ್ಲಾನೆಟ್ ಸರಿ ಬರ್ಬೇಕು ಸರ್ ಇಲ್ಲೇನಾಗುತ್ತೆ ಪ್ರಶ್ನಾಕಾಲದಲ್ಲಿ ಚಂದ್ರ ಶನಿಯ ಜೊತೆಗೆ ಸೇರ್ಕೊಂಡಿದ್ದಾನೆ ಈಗ ಶನಿಯ ಒಟ್ಟೊಟ್ಟಿಗೆ ಇದ್ದಾನೆ ಅದಕ್ಕೋಸ್ಕರ ಏನಾಗುತ್ತೆ ಅದು ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ಬೋದು ಅಥವಾ ಅಲ್ಲಿ ತುಂಬಾ ಕಷ್ಟ ಪಡ್ಬೋದು ಅಂತ ಇಂಡಿಕೇಶನ್ ಬರ್ತಾ ಉಂಟು ಸರ್ ನೀವು ಬೇರೆ ದಿನ ಕಾಲ್ ಮಾಡಿ ನೋಡಿ ಆಗ ಒಳ್ಳೆ ರೀತಿಯಲ್ಲಿ ಬಂದ್ರೆ ನಾನು ಖಂಡಿತ ಹೇಳ್ತೀನಿ ಸರ್ ನಿಮಗೆ ಓಕೆನಾ ನನಗೆ ಅದು ಬರ್ಬೇಕಷ್ಟೇ ತೋರಿಸ್ಬೇಕಷ್ಟೇ ಓಕೆನಾ ಪರ್ಸನಲ್ ನಂಬರ್ ಅಲ್ಲಿ ಉಂಟು ಸರ್ ನಿಮಗೆ ಅದರಲ್ಲಿ ಟಿವಿಯಲ್ಲಿ ಬರ್ತೊಂಡು ಅದನ್ನ ಇದು ಇಟ್ಕೊಂಡು ಕರೆ ಮಾಡಿ ಸರ್ ಒಳ್ಳೇದಾಗ್ಲಿ ಓಕೆನಾ ರೈಟ್ ಬಂದ ಮೇಡ ಈಗ ಜಾತಕದಲ್ಲಿ ತೋರಿಸಿದ್ರೆ ಹೇಳ್ಬೋದಲ್ಲ ಸುಮ್ ಸುಮ್ಮನೆ ಹೇಳಕ್ಕೆ ಆಗುತ್ತೆ ಏನಾದರೂ ಕೂಡ ಎನಿವೆ ನಾವೇನು ಮಾಡ ಈಗ ನಿಮಗೆ ಗೊತ್ತಾಯ್ತು ಶಿಸ್ತನ್ನು ಹೇಗೆ ಪಾಲನೆ ಮಾಡಬೇಕು ಹಣಕಾಸಿನ ವಿಚಾರದಲ್ಲಿ ನಿಮಗೆ ಮಾತಾಡಿದೆ ಸೊ ಖಂಡಿತ ಇವತ್ತಿಂದ ಅದನ್ನು ಫಾಲೋ ಮಾಡಲಿಕ್ಕೆ ನೋಡಿ ಅಂತ ಹೇಳ್ತೇನೆ ನಿಮಗೆ ಒಂದೆರಡು ವಾರ ಹೋದಾಗಲೇ ನಿಮಗೆ ಅದರಲ್ಲಿ ಒಂಥರ ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಯಾವ ರೀತಿ ಕೆಲಸ ಮಾಡಿ ಏನು ದೋಷ ಉಂಟು ನಾಗದೋಷ ಅಂತ ಹೇಳ್ತೀರಾ ಅದೆಲ್ಲ ಹೊರಟೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಿದೆ ವರ್ಕ್ ಅಂತೂ ಆಗಿ ಆಗುತ್ತೆ ಈಗ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲಪ್ಪ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ